ಮಳೆ ಮಳೆ ಬರ್ತಾ ಇದೆ ನೋಡು. ಹೇಳದ್ ಕೇಳು, ನೆನಿತ್ಯ ನೀನು. ಈ ಕಡೆ ಬಾ, ಪಾರು ಮಳೆ ನೆನಿಬೇಡ, ಈ ಕಡೆ ಬಾ. ಪರವಾಗಿಲ್ಲ, ನಿನಗೇನು, ನಾನು ತಾನೇ ನೆನೆಯೋದು. ಯಾಕೆ ಜೋರಾಗಿ ಮಾತಾಡ್ತಿದ್ದೀಯ? ಏನು ಇಲ್ಲ, ಸುಮ್ಮನೆ ಮಲ್ಕು. ಹಾಗಾದ್ರೆ ನಂಗೊಂದು ಕತೆ ಹೇಳು. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಸರಿ, ಬೇರೆ ಕತೆ. ಒಂದು ಕಾಡಲ್ಲಿ ಒಂದು ನರಿ ಇತ್ತಂತೆ. ಅದು ಅದೇ ಆ ಹಣ್ಣು ಉಳಿರುತ್ತಲ್ಲ ಅದ. ನಿಂಗೆ ಎಲ್ಲ ಗೊತ್ತಿದೆಯಲ್ಲ ಮಲ್ಕೊ. ನಿನ್ ಹೆಸರೇನು? ಹೆಸರು ಕೇಳ್ತಿದಾರಲ್ಲ, ಹೇಳು ಹೇಳು. ಪಾರ್ವತಿ. ಅಮ್ಮ, ಅದು ಪಾರು. ಪಾರು ಅಂತ ಹೇಳಿದ್ರೇನೆ ಅವಳಿಗಿಷ್ಟ. ಇವಳನ್ನ ಬಿಟ್ಟರೆ ರಾತ್ರಿ ಇಡೀ ಎದ್ದಿರ್ತಾಳೆ, ಗೂಬೆಯಾಗಿ ಹುಟ್ಟಬೇಕಿತ್ತು. ನೀವು ಬೆಂಗಳೂರಿಗೆ ಹೊರಟ್ರಾ? ಇಲ್ಲ, ಮಂಗಳೂರು ಮೆಡಿಕಲ್ ಕ್ಯಾಂಪ್. ಅವರು ನರ್ಸಾ? ಹೌದು. ಸೂಜಿ ಹಾಕಕ್ಕೆ ಹೇಳ. ಅಯ್ಯೋ ಪಾಪಿ, ನೋಡಿ ಸೂಜಿ ಹಾಕಕ್ಕೆ ಹೇಳ. ಬೇಡ ಬೇಡ, ಸುಮ್ಮನೆ ಬಂದ್ಕೊ. ನಾನು ಬೇಕಾದ್ರೆ ಒಂದು ಕತೆ ಹೇಳ, ಆದರೆ ಬಾಯಿ ತೆಗೆದು ಒಂದು ಕತೆ ಹೇಳಿ ಅಂತ ಕೇಳಿದ್ರೆ ಮಾತ್ರ ಹೇಳ್ತೀನಿ. ಸರಿ, ಒಂದು ಕತೆ ಹೇಳಿ. ಒಂದೂರಲ್ಲಿ ಒಬ್ಬ ಸಿಪಾಯಿ ಇದ್ನಂತೆ. ಒಂದೂರಲ್ಲಿ ರಾಜ ತಾನೇ ಇರೋದು? ಅದೇ ರಾಜ ನರೇ ಕತೆ ಎಲ್ಲ ನೀನ್ ಕೇಳಿದ್ಯಲ್ಲ. ಈ ಸಿಪಾಯಿ ಇದಾನಲ್ಲ, ಅವನು ಸ್ಪೆಷಲ್. ಅವನು ಸಾವೇ ಇಲ್ದಿರೋ ಸಿಪಾಯಿ. ಅವರು ಎಷ್ಟು ದೊಡ್ಡ ವೀರರಾದ್ರು, ಯಾವ ರೀತಿ ಆಯುಧ ಇದ್ರು, ಅವನನ್ನ ಯಾರು ಸೋಲ್ಸಕ್ಕೆ ಆಗೋದಿಲ್ಲ. ನಮ್ಮ ಸಿಪಾಯಿ ಬಗ್ಗೆ ಯಾರಿಗೂ ಗೊತ್ತಿಲ್ದಿರೋ ಒಂದು ರಹಸ್ಯ ಇತ್ತಂತೆ. ಏನ್ ರಹಸ್ಯ? ಅದೇನು ಅಂದ್ರೆ, ಅವನ ಜೀವ ಅವನ ಹತ್ರ ಇರಲಿಲ್ಲ. ಅದನ್ನ ಒಂದು ಮೀನೊಳಗೆ ಹಾಕಿ ಬೀಗ ಹಾಕಿಟ್ಟಿದ್ದ. ಒಂದೊಂದ್ಸಲನೂ ಹೋರಾಟಕ್ಕೆ ಹೋಗಿ ಊರಿಗೆ ವಾಪಸ್ ಬರುವಾಗ ಒಂದು ದೊಡ್ಡ ಶಂಕ ಶಬ್ದ ಕೇಳಿಸ್ತಿತ್ತಂತೆ. ಆ ಶಬ್ದಕ್ಕಾಗಿ ಆ ಮೀನು ಉಸಿರು ಹಿಡಿದು ಕಾಯ್ತಾ ಇರ್ತಿತ್ತು. ಕೇಳಿಸ್ತಾ? ಆದ್ರೆ ಪಾಪ, ಈ ಸಲ ಆ ಮೀನು ಕೇಳಿಸಿಲ್ಲ. ಶಂಕ ಶಬ್ದ ಬರೋಕ್ಕೂ ಮುಂಚೆ ಒಂದಿನ ಜೋರಾಗಿ ಮಳೆ ಬಂದು ದನ ಕರು ಗುಡಿಸ್ಲು ಜೊತೆಗೆ ಈ ಮೀನು ಕೂಡ ಕೊಚ್ಕೊಂಡು ಹೋಗ್ಬಿಡ್ತು. ಮುಂದೆ ಬಾರು, ಆಂಟಿಗೆ ಡಿಸ್ಟರ್ಬ್ ಮಾಡ್ಬೇಡ ಮಲ್ಕೋ. ಏನೂ ತೊಂದರೆ ಇಲ್ಲ, ನಿನ್ನ ಕಣ್ಣು ಮುಚ್ಕೊಂಡು ಕೇಳಿಸ್ಕೊ. ಜೀವವನ್ನೇ ಲೆಕ್ಕಿಸದ ಆ ಸಿಪಾಯಿ ಹೇಗಾದರೂ ಮಾಡಿ ಆ ಮೀನನ್ನು ಹುಡುಕಿ ತರಬೇಕು ಅಂತ ಶಪಥ ಮಾಡಿ ಕೈಯಲ್ಲಿ ಒಂದು ಶಂಕ ಹಿಡ್ಕೊಂಡು ಹೊರಟ. ಅವನು ದೊಡ್ಡ ದೊಡ್ಡ ಕಾಡನ್ನ ದಾಟಿ ಹೋಗುವಾಗ ಅದು ಇವನಿಗೆ ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿತು. ಇವನು ಮೀನಿನ ಬಗ್ಗೆ ಹೇಳಿದಾಗ ಆ ಕಾಡು ನದಿ ಇವನ ಅವಸರ ನೋಡಿ ಇನ್ನೂ ಜೋರಾಗಿ ಎಳ್ಕೊಂಡು ಹೋಯಿತು. ಆಗ ಒಂದು ಬೆಟ್ಟದ ದಾರಿ ಇವನನ್ನ ಬಂದು ಕೇಳಿತು, ಯಾಕಿಷ್ಟೊಂದು ಅವಸರ ಅಂತ. ಇವನ ಕತೆ ಹೇಳದ್ಮೇಲೆ ಅದನ್ನ ಕೇಳಿಸ್ಕೊಂಡು ಅಳುತ್ತಿದ್ದ ಬೆಟ್ಟ ಇವನನ್ನ ಸಮುದ್ರದವರೆಗೆ ಕರ್ಕೊಂಡು ಹೋಯ್ತು.
ಏಳು ಸಮುದ್ರದಲ್ಲಿ ಯಾವ ಸಮುದ್ರದಲ್ಲಿ ಇದೆ ಅಂತ ಗೊತ್ತಾಗದೆ ಅಲ್ಲಿ ಇತ್ತ ತಿರುಗಾಡ್ತಾ ಇದ್ದ ನಮ್ಮ ಸಿಪಾಯಿ. ಮೀನ್ ಮಾತ್ರ ಸಿಗ್ಲಿಲ್ಲ. ಆಗ ಆ ಕಡೆನೆ ಬರ್ತಿದ್ದ ಒಂದು ಮೋಡನ ನಿಲ್ಲಿಸಿ ನನ್ ಮೀನನ್ನ ನೋಡಿದ್ಯಾ ಅಂತ ಕೇಳ್ದ. ಇಲ್ಲ, ನಾನ್ ನೋಡಿದ್ರೆ ನಾನೇ ನಿನಗ್ ಬಂದ್ ಹೇಳ್ತೀನಿ ಅಂತ ಹೇಳಿ ಆ ಮೋಡನು ಅವನನ್ನ ದಾಟಿ ಹೊರಟೋಯ್ತು. ಒಂದು ಕಡೆ ಅವನ ಪ್ರೀತಿಯ ನೋವು, ಅವನ ಕೂಗು, ಅದನ್ನ ಕೂಗಿ ಕೂಗಿ ಮೀನನ್ನ ಹುಡುಕಿ, ಇನ್ನೊಂದು ಕಡೆ ಕಾಲ ನೀರಾಗಿ ಕರಗಿ ಹೋಯಿತು. ಸಾಯಕ್ಕೂ ದಾರಿ ಕಾಣದೆ ದುಃಖದಲ್ಲಿದ್ದ ಸಿಪಾಯಿ. ಆಗ ಒಂದು ರಾತ್ರಿ ಇವನಿಗೋಸ್ಕರ ಹುಡ್ಕಕ್ಕೆ ಹೋಗಿದ್ದ ಮೋಡ ವಾಪಸ್ ಬಂದು ಜೋರಾಗಿ ಮಳೆ ಅಂತ ಕೂಗಿ ಸಿಪಾಯಿಗೆ ವಿಷಯ ಹೇಳ್ತು. ಅದನ್ನ ಕೇಳ್ತಿದ್ದ ಹಾಗೆ ಸಿಪಾಯಿ ತನ್ನ ಶಂಕನ ಊದುದ. ಆ ಕತ್ತಲೆ ಸಮುದ್ರದಲ್ಲಿ ದಿಢೀರಂತ ಚಂದ್ರ ಇವನನ್ನು ಹಿಂಬಾಲಿಸುತ್ತಿದ್ದಾನೇನು ಅನ್ನುವಂತೆ ಒಂದು ಬೆಳಕು, ಮೆಲ್ಲನೆಯ ಬೆಳಕು ನಮ್ಮ ಸಿಪಾಯಿ ಹತ್ರ ತಿರುಗ್ತು. ಇಷ್ಟು ದಿನ ಅವನ ಕಣ್ಣು ಮನಸ್ಸು ಹುಡುಕ್ತಿದ್ದ ಮೀನು ಈಗ ಸ್ವಲ್ಪ ಅಡಿ ದೂರದಲ್ಲಿ. ಜೀವನೇ ಮರಳಿ ಸಿಕ್ಕ ಹಾಗೆ ಸಂತೋಷ ನಮ್ಮ ಸಿಪಾಯಿಗೆ. ಅವನ ಜೊತೆ ಸೇರಿ ಆ ಸಮುದ್ರನೂ ಸಮ್ಮಿಲನ ಆಯಿತು. ಆ ಶಂಕ ತಾನ್ ಬಂದಿದ್ದ ಕೆಲಸ ಮುಗೀತು ಅಂತ ವಾಪಸ್ ಸಮುದ್ರಕ್ಕೆ ಹೋಯ್ತು. ಆಗ ದಿಢೀರಂತ ಆ ಸಮುದ್ರವನ್ನೇ ಅಲ್ಲಾಡಿಸುವಂತೆ ಒಂದು ದೊಡ್ಡ ಅಲೆ ಎದ್ದೇಳಿತು. ಬೀಗದ್ಕೆ ಏನಾದ್ರೂ ಇದೆಯಾ? ಏನು ಬೀಗದ್ಕೀನ? ಲಗ್ನ ಪತ್ರಿಕೆ. ಈಗ ಇರುವ ಫಾಲ್ಗುಣ ತಿಂಗಳ 4ನೇ ದಿನ ಬೆಳಗ್ಗೆ 9 ಗಂಟೆ ಒಳಗೆ ರಾಮನಾಥ ಮಾಲಾ ಅವರ ಮಗನಾದ ಚಿರಂಜೀವಿ ಬಾಲಾ ಅವರಿಗೂ ಮಣಿ ಸರಸ್ವತಿ ಅವರ ಮಗಳಾದ ಅಜ್ಜಿ ಮಾತಾಡಿರೋದು ನೋಡಿದ್ಯಾ? ನೋಡಿದೀನಿ. ಯಾವಾಗ? ನಾನು ನಿನ್ನಷ್ಟಿದ್ದಾಗ. ಹೌದಾ ಅಜ್ಜಿ? ಪಾರುಗೆ ಕಿಶೋರ್ ಬಗ್ಗೆ ಹೇಳಿದ್ಯಾ? ಇನ್ನು ಹೇಳಿಲ್ಲ. ಹೇಳು. ಹುಡುಗ ಹೇಗೆ? ಅಲ್ಲಿ ನಿಂತಿದ್ದಾನಲ್ಲ ಕಿಶೋರ್, ಅವನೇ ಹುಡುಗ. ಮದುವೆ ಬಗ್ಗೆ ಮಾತಾಡಿದ ತಕ್ಷಣ ಸಡನ್ ಆಗಿ ಕೆಲಸ ಎಲ್ಲಿಂದ ಬಂತು? ಯಾಕೆ ಮೊದಲೇ ಹೇಳಲಿಲ್ಲ? ನೀನು ಮೊದಲೇ ಹೇಳಲಿಲ್ಲ,
ಸಡನ್ ಆಗಿ ಒಂದ್ ಹುಡುಗನ್ ತೋರಿಸಿ ಮದ್ವೆ ಆಗುಂದ್ರೆ ಏಯ್ ಅದೆಲ್ಲ ನೋಡ್ಬೇಡ ಇಲ್ವಾ, ಚಿಕ್ಕಮ್ಮ ಪಾರೋನೇ ಯಾರನ್ನಾರ ನೋಡ್ಕೊಂಡಿದ್ದಾಳೋ ಏನು. ಹಾಗೇನಾದ್ರೂ ಇದ್ರೆ ತೊಂದ್ರೇನೆ ಇಲ್ಲ, ಇವಳಿಗಿಷ್ಟ ಆಗೋ ಗಂಡು ನೋಡು ಈ ಬುಕ್ಕಲ್ಲಿ ಇರೋರು ಯಾರಾದ್ರೂ ಮತ್ತೆ ಹುಟ್ಟು ಬರ್ಬೇಕಷ್ಟೇ. ಸ್ವಲ್ಪ ಆದ್ರೂ ಸರಿಯಾಗಿ ಯೋಚನೆ ಮಾಡಿ ನಡ್ಕೋಬಾರ್ದ? ಅಷ್ಟಕ್ಕೂ ಇವಳ್ದು ಅಲೆಮಾರಿ ಜೀವನ ಅಂತೆ. ಊರೂರೆಲ್ಲ ಸುತ್ತಾಡ್ಕೊಂಡು ಹೊಡೆದಾಟ ಬಡದಾಟ ನೋಡೋದ್ ಬೇರೆ. ಅಮ್ಮ ಅದಕ್ಕೆ ಹೆಸರು ರೆಸ್ಟೋರೇಷನ್. ಅದಿ ಏನು ವಯಸ್ಸಾಗ್ತಿದೆ ಅಂತ ಸ್ವಲ್ಪನಾದ್ರೂ ಚಿಂತೆ ಬೇಡ್ವಾ? ಎಲ್ಲ ಇವಳ ಅಜ್ಜಿ ಕೊಟ್ಟಿರೋ ಸಲಗೆ, ಯಾರನ್ನ ನೋಡಿದ್ರು ಹಿಡಿಸ್ಲಿಲ್ಲ ಹಿಡಿಸ್ಲಿಲ್ಲ ಅಂತಾಳೆ. ಅಮ್ಮ ಮೇರಿ ಆಂಟಿನ ಇನ್ವೈಟ್ ಮಾಡ್ಲಿಲ್ವಾ? ಸುಮ್ನೆ ಮಾತ್ ಮರ್ಸ್ಬೇಡ ಚಿಕ್ಕಮ್ಮ. ನೀನ್ ಯಾಕೆ ಟೆನ್ಷನ್ ಆಗ್ತೀಯ? ಅವಳಗ್ ಗೊತ್ತಿದೆ ಬಿಡು, ಇವಳಿಗೆ ಏನ್ ಬೇಕು ಅಂತ ಇವಳಿಗೆ ಗೊತ್ತಿಲ್ಲ, ಅದೇ ತಾನೇ ಸಮಸ್ಯೆ. ಹೌದಮ್ಮ ಗೊತ್ತಿಲ್ಲ, ಆದ್ರೆ ಏನ್ ಬೇಡ ಅಂತ ಗೊತ್ತು. ಇವಾಗೇನ್ ನಿಂಗೆ? ಆ ಹುಡುಗನ ಹತ್ರ ಮಾತಾಡ್ಬೇಕು ತಾನೆ, ಮಾತಾಡ್ ನೋಡ್ತೀನಿ ಓಕೆ? ಆದ್ರೆ ಇವಾಗ ನಾನು ಹೋಗ್ಬೇಕು. ಅಷ್ಟೇನ್ ಅವಸರ? ಹ ಇನ್ ನಾಲ್ಕ್ ದಿನದಲ್ಲಿ ಏನ್ ಘನಕಾರ್ಯ ಮಾಡ್ತೀಯ? ಅಯ್ಯೋ ಚಿಕ್ಕಮ್ಮ ಮತ್ತೆ ನೀನ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಡ. ನೀನ್ ಬಾ, ಅವಳೇ ಆ ಹುಡುಗನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾರೆ. ಕಿಶೋರ್ ನಾಳೆನೇ ಮದ್ವೆ ಆಗೋ ತರ ಇದಾನೆ. ಒಂದು ವಾರ ಟೈಮ್. ಒಂದು ವಾರ? ಅವಳೋಗ್ಲಿ ಬಾ. ಯಾಕೆ ಏನಾಯ್ತು? ಇವನ್ನ ಕೊಡತ್ರೆ ಎಲ್ಲ ಸರಿ ಹೋಗ. ನಾನು ಏನ್ ಮಾಡ್ದೆ? ಹೋಗೋ ಮಾ. ಏನಾಯ್ತಮ್ಮ ಇವಳಿಗೆ? ಪಾರು ಇದು ನೀನೇನಾ? ಇಲ್ಲ ಅದು ಅಜ್ಜಿ. ಬರೀ ಸಂಪಾದನೆ ಮಾಡ್ತಾನೆ, ನೋಡಕ್ ಚೆನ್ನಾಗಿದ್ದಾನೆ ಅಂತ ಮದ್ವೆ ಮಾಡ್ಕೊಳಕ್ಕಾಗತ್ತಾ? ಏನ್ ಮಾಡ್ತಾ ಇದ್ಯಾ? ಬಾಯ್ಲಿ. ನಾನು ಹೊರಡ್ತಾ ಇದ್ದೀನಿ, ನಾನು ಬರೋವರೆಗೂ ಎಲ್ರೂ ಸುಧಾರಿಸು. ಪಾರು ನೀನ್ ಎಲ್ಲಿ ಹೋಗ್ತಾ ಇದ್ಯಾ? ನಾನಾ? ದೊಡ್ಡ ದೊಡ್ಡ ಕಾಡು ದಾಟಿ, ಸಮುದ್ರನೆಲ್ಲ ದಾಟಿ, ಬೆಟ್ಟಗಳನ್ನೂ ದಾಟಿ ದೂರ ಹೋಗ್ತಾ ಇದ್ದೀನಿ. ಯಾರ್ದನೀದು ಯಾರ್ದನೀದು ಮಾರ್ದನಿಸಿದೆ, ಕಿವಿ ಬಳಿನವರಾಗದೈನಿದನಿಯಾಗಿದೆ. ಹೋಗೆನ್ನಲು ಮಾತೆ ಬರದೆ ಚೆಡಪಡಿಸಿದೆ, ಕೊರಳ ಬೆರಳ ಹಿಡಿದು ಮೌನದಿ ಚಲಿಸಿದೆ. ಮನ ಮಡಿಲಲಿ ಪದ ನುಡಿಸಿದೆ ಜೋಲಾಲಿಯಾರಾರು, ಉಸಿರೇ ಪರವಶವಾಗಿ ಹೋಯಿತಾರಿರೋರಾರು. ಮಳೆ ನಿಂತಿಲ್ಲದ ನನ್ನ ತಾಕಿಲ್ಲ ಏಕೊಮ್ಮಹಿ ನೆನೆಯುತ್ತಿದೆ, ಮನ ಉಲ್ಲಾಸಕ್ಕಿಂದು ಹುಡುಕುತ್ತಿದೆ ನೆಲೆಯ. ಇದಕ್ ಭಯ ಪಟ್ಕೊಂಡು ಓಡ್ ಬಂದ್ಯಾ? ನೋ ಅನ್ಬೋದಿತ್ತಲ್ಲ. ಅಯ್ಯೋ ಪಾಪಿ. ಸರಿ ಯಾಕ್ ರೂಮ್ ಎಲ್ಲ ಹುಡುಕ್ತಾ ಇದ್ಯಾ? ನನ್ ಜೊತೆನೆ ಬಂದಿರೋ, ಎಕ್ಸ್ಟ್ರಾ ಮ್ಯಾಟ್ರಸ್ ತರೋಣ. ಈ ತರ ಜಾಗಕ್ಕೆ ಬಂದು ಮನೇಲಿ ಇರೋದ? ನಾನು ಹೋಟ್ಲಲ್ಲೇ ಇರ್ತೀನಿ. ಸೇರೋ ತನಕ ಗುರಿಯ ದೂರ ತಿಳಿಯಲ್ದವೋ, ಅಲ್ಲಿವರೆಗೂ ಉದ್ವೇಗವು ಅಳಿಯಲ್ಲವೋ. ಅರ್ಧ ತಿಳಿದ ಕಥೆಗೆ ಯಾವ ಬೆಲೆ ಇಲ್ಲವೋ. ನೀನೇ ಹುಡುಕಬೇಕು ಯಾರು ಹೇಳಲ್ಲವೋ.
ತಲೆಮಾರಿಯ ಜಗವೇ ಸೊಗಸು, ಗೆಲುವ ಕನಸು ಆನಂದದ ನಿಧಿಯ ಮನಸು, ಆ ನಿಧಿಯ ಜಗದಿರಿದು ಹಿತವಾದ ತಂಗಾಳಿ ಸಂದೇಶವೋ, ಯಾರ್ದನೀದು ಯಾರ್ದನೀದು ಮಾರ್ದನಿಸಿದೆ ಕಿವಿ ಬಳಿನವರಾಗದೈನಿದನಿಯಾಗಿದೆ, ಹೋಗೆನ್ನಲು ಮಾತೆ ಬರದೆ ಚೆಡಪಡಿಸಿದೆ, ಕೊರಳ ಬೆರಳ ಹಿಡಿದು ಮೌನದಿ ಚಲಿಸಿದೆ, ಪಾರು ಅಣ್ಣಲೆ. ಹಾಯ್ ಅಫ್ಜಲ್. ಹಾಯ್. ಹೇ, ಐಸ್ ಚೇಟ ಪರಂಗ. ತುಂಬಾ ಟ್ರೈ ಮಾಡಬೇಡಿ, ಪರವಾಗಿಲ್ಲ, ಕನ್ನಡ ತಾನೆ, ಕನ್ನಡದಲ್ಲೇ ಮಾತಾಡೋಣ. ಈ ಕಡೆ ನಮ್ಮ ಲೋಕಲ್ ಏರಿಯಾ, ಊಟ ಮಾತ್ರ ಸಖತ್ತಾಗಿರುತ್ತೆ. ಆ ಕಡೆ ಎಮ್ ಜಿ ರೋಡು, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೆ ಜಾಗ ಚೆನ್ನಾಗಿದೆ. ಅದ್ರ ಪಕ್ಕ ಹಿಂದ್ಗಡೆ ಗುಜರಾತಿ ಸ್ಟ್ರೀಟು, ಮಧ್ಯದಲ್ಲಿ ನಮ್ಮ ಕನ್ನಡದವರು, ಅಲ್ಲೇ ನಮ್ಮ ಮನೆ. ಇಷ್ಟೊಂದೆಲ್ಲ ವೆರೈಟಿ ಜನ ಇದ್ರು ಕೂಡ ಕಡೆಯಲ್ಲಿ ನಾವೆಲ್ಲ ಸೇರೋದು ಅಲ್ಲೇ. ಪಾರು ಅವರೇ, ನಿಮ್ಗೆ ಯಾವ ತರ ಇರೋ ಮನೆ ಬೇಕು? ಆ ತರ ಏನು ಪ್ರಿಫರೆನ್ಸ್ ಇಲ್ಲ, ಒಳ್ಳೆ ಮನೆ ಆದ್ರೆ ಆಯ್ತು. ಸರಿ, ಓಕೆ, ಲೆಟ್ ಮೀ ಮೇಕ್ ಇಟ್ ಸಿಂಪಲ್ ಫಾರ್ ಯು. ಇದ್ರಲ್ಲಿ ಯಾವ್ದಾರ ಒಂದು ಕೀ ಸೆಲೆಕ್ಟ್ ಮಾಡು. ಓಕೆ, ದಿಸ್ ಒನ್. ಗ್ರೇಟ್ ಚಾಯ್ಸ್, ನೋಡಿ ಇಲ್ಲೇ ಮುಂದೆ ಇದೆ. ಹೌದು, ಇಷ್ಟೊಂದು ಕೀಗಳು ಇಟ್ಕೊಂಡಿದ್ದೀರಲ್ಲ, ಯಾವ ಕೀ ಯಾವ ಮನೆದು ಅಂತ ಹೆಂಗ್ ಗೊತ್ತಾಗುತ್ತೆ? ನಮ್ ಬಗ್ಗೆ ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಇದೊಂಥರ ಚಿಕ್ಕ ವಯಸ್ಸಿಂದಾನೆ ಗಿಫ್ಟ್, ಮೆಮೊರಿ ಪವರ್. ಕೀ ಕರೆಕ್ಟ್ ಆಗಿದೆ, ಮೋಸ್ಟ್ಲಿ ಲಾಕ್ ಚೇಂಜ್ ಆಗಿರ್ಬೇಕು. ನಾನು ಒಳಗೆ ಹೋಗಿ ನೋಡ್ಕೊಂಬರ್ತೀನಿ, ಜಸ್ಟ್ ವೇಟ್ ಹಿಯರ್. ಹಾ, ವೇರ್ ಈಸ್ ದ ಕೀ? എന്റെ പൊന്നോ, നീ ഒന്ന് മര്യാദക്ക് പിടിക്ക്. നീ ഒന്ന് നേരെ നോക്കി ഓടിക്ക്, കുടുങ്ങന്തൊന്നുമില്ല.
ಪಾರು. ಇದು ಇಲ್ಲಿದೆ, ಅವಾಗವಾಗ ಇಲ್ಲಿಗೆ ಬಂದು ಬರ್ದು ಹೋಗಿದ್ ನೋಡಿದ್ದೆ. ನೋಡಿ ಆ ಮನುಷ್ಯ, ಅವ್ರಿಗೆ ಮಾತ್ರ ಗೊತ್ತಾಗುವಾಗ ಬರ್ದಿದಾರೆ. ಯಾರವರು? ಮಾರ, ಈಗ ನೀವು ಅವ್ರ ಮನೇಲೇ ಇರೋದು. ಆಕ್ಚುಲಿ ನೀವು ಯಾಕೆ ಈ ಜಾಗದಲ್ಲೇ ಉಳ್ಕೋಬಾರ್ದು? ಇಲ್ಲ, ಹೆರಿಟೇಜ್ ಬಿಲ್ಡಿಂಗ್, ಸೇಫ್ ಹೌಸ್, ಆರ್ಟ್ ಆಲ್ ಓವರ್ ದ ಪ್ಲೇಸ್, ಚೇಚಿಗೆ ವ್ಯೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ಬೇರೆ ಯಾರು ಇದಾರೆ ಅಂತ ಹೇಳಿದ್ರಿ? ಯಾರು ಮಾರಾನ, ಅವ್ರು ಇರ್ಬೇಕಾದ್ರೆ ಜರ್ಮನಿ, ನೇಪಾಳಿಂದ ತುಂಬಾ ಜನ ಬಂದಿರ್ತಿದ್ರು. ಈಗ ಅವ್ರಿಲ್ಲ, ನೀವೊಬ್ಬರೇ ಇರೋದು. ಯು ವಿಲ್ ಹ್ಯಾವ್ ಫನ್. ನಾನು ನಿಮ್ ಬ್ಯಾಗ್ ಒಳಗಡೆ ಇಡ್ತೀನಿ, ನೋ ಪ್ರಾಬ್ಲಮ್. ಸಪೋಸ್ ನಿಮ್ಗೆ ಮನೆ ಇಷ್ಟ ಆಗ್ಲಿಲ್ಲ ಅಂದ್ರೆ ವಿ ವಿಲ್ ಚೇಂಜ್ ದ ಹೌಸ್. ಓಕೆ? ಓಕೆ. ಮಾರಾ, ಮಾರಾ ವಾಪಸ್ ಬರ್ತಾರಾ? ಅವ್ರು ಬರ್ತಾರೆ ಬರೋದಿಲ್ಲ ಅದೆಲ್ಲ ಬಿಡಿ, ನೀವು ಫ್ರೀ ಆಗಿರಿ. ನಿಮ್ಗೆ ಜಾಗ ಇಷ್ಟ ಆಗಿದೆ ಅಲ್ವಾ? ಒಂದ್ ರೂಮ್ ತಾನೇ ಕೇಳಿದೆ. ದಿಸ್ ಇಸ್ ಸಚ್ ಎ ಬಿಗ್ ಹೌಸ್. ಓ ಕಮಾನ್, ನೀವು ಒಂದ್ ರೂಮ್ ಕೊಡೋ ನೆಂಟ್ನ ಈ ಮನೆಗೂ ಕೊಡಿ, ಅಷ್ಟೇ ಸಾಕು. ಓಕೆನಾ? ನೋ ಪ್ರಾಬ್ಲಮ್, ರೆಸ್ಟ್ ಔಟ್ ತೊಳ್ಟೋ. ಅಂಡ್ ಎನಿಥಿಂಗ್ ಯು ನೀಡ್ ಯು ನೋ ಹೋಮ್ ಟು ಕಾಲ್. ಏನೇ ಹೋಗೊಂದು ಫೋನ್ ಕೂಡ ಮಾಡ್ಲಿಲ್ಲ? ಈಗಷ್ಟೇ ಬಂದೆ. ಹ್ಮ್, ಸರಿ. ಅಲ್ಲಿ ಆಫೀಸ್ ಕ್ವಾರ್ಟರ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಅಮ್ಮ. ಸರಿ, ಕೆಲಸ ಮುಗಿದ್ಮೇಲೆ ಲೇಟ್ ಮಾಡ್ಬೇಡ, ತಕ್ಷಣ ಬಂದ್ಬಿಡು. ಓಕೆ. ಆಮೇಲೆ ಆ ಕಿಶೋರ್ ಹತ್ರ ಮಾತಾಡು, ಮುಂದಕ್ಕೆ ಹಾಕ್ತಾನೆ ಇರ್ಬೇಡ. ಹ್ಮ್, ಕೇಳಿಸ್ಕೊಂಡ್ಯಾ ಇಲ್ವಾ? ಹ್ಮ್. ಆ ಇರಿ, ಬಂದೆ. ಬಾರು ಒಂದ್ ನಿಮಿಷ, ಅಜ್ಜಿ ಬೆಲ್ ಹೊಡಿತಿದ್ದಾರೆ. ಹ್ಮ್. ಹಲೋ, ಏ ಪಾರು, ಲೈನಲ್ಲೇ ಇದೆಯಾ? ಕೇಳಿಸ್ತಿದ್ಯಾ ಇಲ್ವಾ? ಅಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ಪಹಲೆ ಖುದಾ ಬಂದಿ ಖುದ್ ಪೂಜೆ ಪತಾ. ಹಲೋ, ಯಾರು ಮಾತಾಡ್ತಾ ಇರೋದು? ಕನ್ನಡನಾ? ನಾನ್ ಮುಸಾಫರ್ ಅನ್ಕೊಂಡೆ. ಯಾರು ಅಫ್ಜಲ್ ಕರ್ಕೊಂಡ್ ಬಂದ? ಹೌದು. ಸರಿ, ಬರ್ಬೇಕಾದ್ರೆ ಮನೆ ಗಲೀಜ್ ಮಾಡಿ ಬಂದೆ, ಸಾರಿ. ತುಂಬಾ ಕಷ್ಟ ಆದ್ರೆ ಆಚೆ ಬಿಸಾಕಿ, ಅದನ್ ಬಿಟ್ರೆ ಬೇರೆ ಏನು ತೊಂದ್ರೆ ಇಲ್ಲ. ಗಿಡ ತಾನಾಗೆ ನೀರ್ ಕುಡಿಯುತ್ತೆ. ನೀವ್ ಯಾರು? ಯಾರ ಏ ಈ ನಾಡ ಮಹಾಪ್ರಭು ಕಂಡ್ರಿ? ಏನ್ರಿ, ನಮ್ಮನೆ ಬಗ್ಗೆ ಇಷ್ಟು ವಿವರವಾಗಿ ಮಾತಾಡಕ್ಕೆ ಬೇರೆ ಯಾರು ಕೆಲ್ಸ ಇದೆ? ಅವನೇ. ಹಲೋ, ಕೇಳಿಸ್ತಿದ್ಯಾ? ನೀವ್ ತಾನೆ ಆ ಪೇಂಟಿಂಗ್ ಹೆಲ್ಪ್ ಬೇಕಿತ್ತಲ್ಲ, ಕಿಚನ್ ನಲ್ಲಿ ಕಸ್ತೂರಿಗೆ ಫೀಡ್ ಇದೆಯಾ ಅಂತ ನೋಡ್ಬೇಕಿತ್ತು. ಪ್ಲೀಸ್ ಪ್ಲೀಸ್, ಸಾರಿ ಟು ಡಿಸ್ಟರ್ಬ್ ಯು. ನೀವ್ ಹಾಗೇ ಸ್ವಲ್ಪ ಕಿಚನ್ಗೆ ಹೋಗ್ತೀರಾ? ನಾನು ಹೇಳ್ತೀನಿ. ಅಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಪೆಪ್ಪರ್ ಡಬ್ಬಿ ಇದೆ, ಅದ್ರ ಪಕ್ಕದಲ್ಲಿ ಉಪ್ಪು ಇದೆ, ಅದ್ರ ನೆಕ್ಸ್ಟ್ ಕರಕ್ ಪುಡಿ ಡಬ್ಬಿ, ಆ ಡಬ್ಬಿ ಹಿಂದೆನೆ. ಓ, ಗೊತ್ತಾಯ್ತಾ? ಹಲೋ ಹಲೋ, ಅರಿ ಓಕೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕಟ್ಟಾಯ್ತು ಅನ್ಸುತ್ತೆ. ಥ್ಯಾಂಕ್ ಯು ಬ್ರದರ್. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಹಾ.
ಮಾರನೆ ಎವಡೆ ಮಾರನೆ ಎವಡೆ ನಿಲ್ಚೋಚಿದ ಡಡಡಾ ಎಂಬುಡ ಇದು ಲೇಡೀಸ್ ನೋಡಕ್ಕೆ ಎಂದಿನ ಇಂಗನೆ ಪರಿಮಾರನೆ ಕ್ಷಮಿಕಣ ಮೇಡಮ್ ಮಾರ ಸರ್ ಉಂಡೆ ಅನ್ನ ಅರಿಯನ್ ವೇಂಡಿಟ್ ಗೊತ್ತಿಲ್ಲ ಕನ್ನಡಯ್ಯೋ ನೋ ಪ್ರಾಬ್ಲಮ್ ಮೇಡಮ್ ನೋ ಪ್ರಾಬ್ಲಮ್ ನನ್ನ ಮಗಳು ಎರಡು ದಿನ ಕಾಣ್ತಿಲ್ಲ ಅದಕ್ಕೆ ಮಾರನ್ ಸರ್ ಹತ್ರ ಹೆಲ್ಪ್ ಕೇಳೋಣ ಅಂತ ಬಂದ್ವಿ ಓಕೆ ಓಕೆ ನೋ ಪ್ರಾಬ್ಲಮ್ ಮೇಡಮ್ ಮೇಡಮ್ ಇದು ನನ್ನ ಕಾರ್ಡು ಇದರ ಹಿಂದೆ ನನ್ನ ಫೋನ್ ನಂಬರ್ ಇದೆ ಇಟ್ಕೊಳ್ಳಿ ಮೇಡಮ್ ಥ್ಯಾಂಕ್ಸ್ ಮಾರ ಸರ್ ಬಂದರೆ ಸ್ವಲ್ಪ ಫೋನ್ ಮಾಡೋಕೆ ಹೇಳಿ ಓಕೆ ಮಾಡಿತೀನಿ ಮಾಡಿ ಬಿಡ್ರ ಓಕೆ ಓಕೆ ಮೇಡಮ್ ಹಿಂಗಳು ವಾಡ ಅಯ್ಯಯ್ಯೋ ನೋ ಪ್ರಾಬ್ಲಮ್ ಮೇಡಮ್ ನೋ ಪ್ರಾಬ್ಲಮ್ ಕತ್ತಿ ಅದೇ ಅದೇ ಮೇಡಮ್ ಮೇಲೆ ಬಾಗಿಲು ಹಾಕಬೇಕಾದ್ರೆ ಲಾಕ್ ಒಡೆದು ಹೋಯ್ತು ನೋ ಪ್ರಾಬ್ಲಮ್ ವಾಡ 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 ಸ್ವೀಟ್ ಮೇಡಮ್ ಹಾಗೆ ಸ್ಟ್ರೈಟಾಗಿ ಹೋದರೆ ಕಿಚನ್ ಸಿಗುತ್ತೆ ಅಲ್ಲಿ ಎಣ್ಣೆ ಸೈಡ್ ಡಿಶ್ ಇದೆ ತಗೊಂಡ್ ಬಾ ಹಾಯ್ ಚೀಯರ್ಸ್ ತುಂಬಾ ದಿನ ಆದ್ಮೇಲೆ ಸಂತೋ ಊರಲ್ಲಿರೋಗೆ ಸಂತೋಷ ಆಗ್ತಿದೆ ಬ್ರದರ್ ಏನು ತುಂಬಾ ದಿನ ಆದ್ಮೇಲೆ ಸ್ವಂತ ಊರಲ್ಲಿರೋ ಹಾಗೆ ಸಂತೋಷ ಆಗ್ತಿದೆ ಅಂದೆ ಏನ್ ಕುಡಿದ್ರೆ ಕಿವಿ ಕೇಳ್ಸಲ್ವಾ ಏನ ಇಲ್ಲಿರೋ ಎಲ್ಲ ವಸ್ತುಗಳನ್ನ ತಗೊಂಡು ಹೋಗಕ್ ನೋಡ್ತಿದ್ಯಾ ಇಲ್ಲಿಂದನಾ ನಾನು
ನನ್ ಕದ್ಯಕ್ಕಂತಾನೆ ಒಳಗಡೆ ಬಂದೆ. ಆದ್ರೆ ಇದು ಭಯಂಕರವಾಗಿರೋ ಕಳ್ತನದ ಗೋಡನ್ ಇದ್ದಂಗಿದೆ. ನೀವೆಲ್ಲ ಏನ್ ಕೆಲಸ ಮಾಡೋದು ಬ್ರದರ್? ಇದೆಲ್ಲ ಯಾರು ಏನು? ಇಲ್ಲ ಬ್ರದರ್, ಇವ್ರ ಯಾರು? ಯಾರು ಇವ್ರು? ಸರಿ ಇವ್ರು ಬಿಡು, ನೀವು ಹ್ಯಾಪಿ ನ್ಯೂ ಇಯರ್ ಮಾಡಕ್ಕೆ ನನ್ ಜೊತೆ ಕುತ್ಕೊಂಡ್ ಕುಡಿತಾ ಇದ್ದೀರಾ. ನಿಮ್ಗೆ ಗರ್ಲ್ ಫ್ರೆಂಡು ಫಿಗರ್ ಯಾರು ಇಲ್ವಾ? ಯಾಕೆ ಇಲ್ಲ? ಕೈಯಲ್ಲಿ ಏನೇನೋ ವಸ್ತುಗಳು ಇಟ್ಕೊಂಡಿದ್ದೀರಾ, ನೋಡಕ್ ಪಳ ಪಳ ಅಂತ ಇದ್ದೀರಾ. ಉಂಗ್ರ ಮಾಡೋರೇ ಈಗಿನ ಕಾಲದಲ್ಲಿ ಎರಡೆರಡು ಇಟ್ಕೊಂಡಿರ್ತಾರೆ. ನೀನ್ ಎಷ್ಟು ಇಟ್ಕೊಂಡಿದ್ಯಾ? ಏಯ್, ಏನ್ ನಾನು ನೋಡ್ ಆಡ್ಕೊಳ್ತಾ ಇದ್ಯಾ? ಎರಡು ಪೆಗ್ ಒಳಗಡೆ ಓದ್ ಕೂಡಲೇ ತಮಾಷೆನಾ? ಅದೆಲ್ಲ ಯಾಕೆ ಬಿಡಿ ಬ್ರದರ್. ಪರವಾಗಿಲ್ಲ ಹೇಳೋ, ಯಾರಿಲ್ವಾ? ಏ ಇದರಪ್ಪ, ಒಬ್ಳೆ ಹೆಂಡ್ತಿ. ಅರೆ ರೇ, ಲವ್ ಮ್ಯಾರೇಜಾ? ಓ, ಮನೇಲಿ ನೋಡಿದ್ದು ಹುಡುಗಿನ? ಅದೆಲ್ಲ ಬಿಡಿ, ಅದೆಲ್ಲ ಬೇರೆ ಕತೆ. ಹೇಳು ಹೇಳು ಹೇಳು, ಕತೆನ ಹೇಳು. ಒಳ್ಳೆ ತಲೆನೋವು. ಒಂದೆರಡು ವರ್ಷ ಅವಳಿಂದನೇ ಸುತ್ತಾಡ್ತಿದ್ದೆ. ಏ ಹಾಗಾದ್ರೆ ಪ್ರೀತಿ ಕತೆ ತಾನೆ? ಹೇಳಕ್ ಬಿಡ್ರಿ, ಸಿನಿಮಾ ನೋಡ್ದಂಗ ಅನ್ಕೊಂಡು. ನೀನ್ ಕೇಳ್ದೆ ಅಲ್ವಾ? ಸರಿಯಪ್ಪ. ಆ ಎರಡು ವರ್ಷ ಅವಳಿಂದನೇ ನಾಯಿ ತರ ಸುತ್ತಾಡ್ಕೊಂಡು ಅವಳಗುಂಗಲ್ಲೇ ಓಡಾಡ್ತಿದ್ದೆ. ದಿಢೀರಂತ ಒಂದಿನ ಅವಳ ಫ್ರೆಂಡ್ ನನ್ನ ಹತ್ರ ಬಂದು, ಮ್ಯಾಗಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ಲು. ನನ್ ಗೊತ್ತೇ ಇರ್ಲಿಲ್ಲ ಅವಳ ಹೆಸರು ಮೇಘಲ ಅಂತ. ಸರಿ ಅಂತ ಹೋಗಿ ನಿಂತ್ಕೊಂಡ್ರೆ ಟಕ್ಕದ ತಬ್ಕೋಬಿಟ್ಲಪ್ಪ. ಹಾಗೆ ತಬ್ಕೊಂಡು ಗೊಳೋ ಅಂತ ಅಳ್ತಿದ್ದಾಳೆ. ಎರಡು ವರ್ಷದಿಂದ ನೀವು ನನ್ನ ಹಿಂದೆನೆ ಓಡಾಡ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ ಮೇಲೆ ಜೀವ ಇಟ್ಟಿದ್ದೀನಿ, ಆದ್ರೆ ಮನೇಲಿ ಅಪ್ಪ ಅಮ್ಮ ಗಂಡು ನೋಡ್ತಿದ್ದಾರೆ. ನೀನೇ ಹೇಗಾದ್ರೂ ಮದ್ವೆ ಆಗುವಂತ ಗೊಳೋ ಅಂತ ಅಳ್ತಿದ್ಲು. ಆ ಹುಡುಗಿ ಅಳ್ತಾರೇನ? ಆ ಹುಡುಗಿ ಕಣ್ಣಲ್ಲಿ ನೀ ನೋಡಿ ನನ್ನ ಮನ್ಸಿಗೆ ಬೇಜಾರಾಯ್ತಪ್ಪ ಕೇಳಿದ್ದೆ ಕೇಳ್ಕೊಂಡು. ಆಮೇಲೆ ನೀನ್ ತಪ್ಕೊಂಡು ನನಗೆ ಇಷ್ಟ ಆಗಿದ್ಯಾ ಅಂತ ಹೇಳಿರ್ತೀಯಾ? ಹೇಳದ್ನಾ ನನ್ಗೆ ಇಷ್ಟ ಅಂತ ಹೇಳದ್ನಾ? ಸರಿ, ನಂಗೆ ಇಷ್ಟ ಆಯ್ತು ಅಂತ ಹೇಳದ್ನಾ? ನಿನ್ನ ಹತ್ರ ಹೇಳದ್ನಾ? ಅವಳ ಹತ್ರ ಹೇಳದ್ನಾ? ಬೇರೆ ಯಾರ ಹತ್ರ ಆದ್ರೂ ಹೇಳದ್ನಾ? ಎರಡು ವರ್ಷದಿಂದ ಅವಳ ಮುಖಾನೇ ನೋಡಿಲ್ಲಪ್ಪ. ಮತ್ತೆ ಯಾಕೆ ಎರಡು ವರ್ಷ ಅವಳ ಹಿಂದೆ ಸುತ್ತಾ ಇದ್ದೆ? ಏನ್ ಗುರು, ಒಂದ್ ಹುಡುಗಿ ಹಿಂದೆ ಸುತ್ತಾಡಿದ್ರೆ ಪ್ರೀತಿ ಮಾತ್ರ ಕಾರಣನ? ಮತ್ತೆ ಅವಳ ಕತ್ತಲ್ಲಿ ಇರೋ ಚಿನ್ನ ಸರನೂ ಕಾರಣ ಆಗ್ಬೋದಲ್ಲ. ಕುತ್ಕೊಂಡಿದ್ದೀನಿ. ಸರಿ ಸರಿ, ಎರಡು ಗಂಟೆ ಆಯ್ತು, ನಾನು ಹೋಗಿ ನ್ಯೂ ಇಯರ್ ಆದ್ರೂ ಚೆನ್ನಾಗಿ ಮಾಡ್ತೀನಿ. ನೈಸ್ ಮೀಟಿಂಗ್. ಇರೋ, ನಾನು ಬರ್ತೀನಿ. ಕಳ್ತಾನ ಮಣಕ್ಕ, ಹೋಗ್ ಮಲ್ಕೊಳದ್ ನೋಡಪ್ಪ. ನೀನ್ ಬೇರೆ ಕರ್ಕೊಂಡು ಹೋಗಲ್ವಾ? ಇವಾಗ ಏನ್ ನನ್ ಜೊತೆ ಬರ್ಬೇಕು ಅಷ್ಟೇ ತಾನೆ. ಬಾ, ಮೇಲೆ ನೋಡ್ತಿದ್ಯಾ? ಮಳೆ ಬರೋ ಆಗಿದೆ. ಮಳೆನಾ? ಮಳೆ ಅಂದ್ರೆ ಮೊದ್ಲು ಗುಡುಗು ಸಿಡ್ಲು ಎಲ್ಲ ಬರುತ್ತೆ, ಆಮೇಲ್ ಮಣ್ಣಿನ ವಾಸನೆ. ಯಾವ್ದೋ ಲೋಕಲ್ ಎಣ್ಣೆ ಬಾಯೆಲ್ಲ ಒಂದಲ್ಲ ಆಗ್ತಿದೆ. ಸರಿ ನಡಿ, ಕೆಲಸ ನೋಡೋಣ. ಏಯ್, ದೇವ್ ತರ ಮಳೆ ಬರ್ತಾ ಐತೆ, ಈ ಟೈಮಲ್ಲಿ ಹೋಗು ಅನ್ನೋದಾ? ನೋಡು ಸಣ್ಣಗಿರೋ ಸಣ್ಣಗಿರೋ ಕುಲ್ಪೆ ಸರ್. ಕುಲ್ಪಿ ಸರ್, ನೀನ್ ಬಾ ಇಲ್ಲಿ. ಸರ್ ಕುಲ್ಪಿ ಸರ್, ನೀನ್ ಪಾಪ ಇಲ್ಲಿ. ನಾನಾ? ಬಾ. ಏನು ಸರ್? ಏನಪ್ಪ ಈ ಮಳೆಲ್ ಯಾರ್ ಕುಲ್ಪಿ ತಿಂತಾರೆ? ಯಾಕೆ ಕಷ್ಟ ಪಡ್ತಿದ್ಯಾ? ಕಷ್ಟ ಪಡೋದ? ಇದು ನಮ್ಮ ಕಷ್ಟದ ಜೀವನ. ನಾನು ಗೆಲ್ಬೇಕು ಸರ್, ನಾನು ಗೆಲ್ಬೇಕು. ಇದ್ ಯಾವ ಲೆಕ್ಕದ ಮಳೆ? ಸಣ್ಣ ಮಳೆ. ಇದಕ್ ಮುಂಜಾನ್ ಫ್ಲಡ್ ಬಂದಿತ್ತಲ್ಲ. ಕೆಲಸ ಮಾಡೋರ್ಗ ಕುಡಿಯಕ್ಕೆ ನೀರಿರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ಹಾಲ್ ಇರ್ಲಿಲ್ಲ. ಆದ್ರೆ ಎಲ್ರ ಬಾಯಲ್ಲಿ ಕುಲ್ಪಿ ಇತ್ತೆ. ಆ ಕುಲ್ಪಿ ನಿಟ್ಟಿದ್ ಯಾರು ಗೊತ್ತಾ? ನಾನು ಗೆಲ್ಬೇಕು ಸರ್, ಗೆಲ್ಬೇಕು. ನಾನು ಏನ್ ಹೇಳ್ದೆ? ಕುಲ್ಪಿ ಬಿಡುವಾ, ಕೂಲ್ ಆಗಿರ್ಬೇಕು. ಅದಕ್ಕಿದಕ್ಕೆ ಏನು ವ್ಯತ್ಯಾಸ? ಏನು ಸರ್? ಏನು ಸರ್? ಏನ್ ಗುರು ನೀನು? ಬೆಳಗ್ಗೆ ಆಗದೊಳಗೆ ಎಷ್ಟು ಕುಲ್ಪಿ ಮಾಡ್ತೀಯ ಸರ್? ನಾಲ್ಕು ಐದು ಕುಲ್ಪಿ. ಐದಾ? ಸರಿ ಆಯ್ತು, ತಗೊಂಡ್ ಬಾ. ಏನ್ ಇವಾಗ? ನೀನೋಗು, ಇರಪ್ಪ ಇರೋ. ನೀನ್ ಐದು ಕುಲ್ಪಿ ತಗೊಂಡ್. ಸರಿ, ಅ
ಹಲೋ, ಇವತ್ ಲೀವು. ಪರವಾಗಿಲ್ಲ, ಕುಲ್ಫಿ ತಗೊಳ್ಳಿ. ಹ್ಮ್, ಪರವಾಗಿಲ್ಲ ತಗೊಳ್ಳಿ. ಓಕೆ, ಹ್ಯಾಪಿ ನ್ಯೂ ಇಯರ್. ಇದೆ ಮನೇನೆ. ಏನ್ ಕಳ್ಳಣ್ಣ ನೀನು, ನಾಯಿ ಕಂಡ್ರೆ ಭಯ ಹಂಚ್ ಮೇಲೆ ನಡಿಯಕ್ ಬರಲ್ಲ. ಓಕೆ ಓಕೆ, ಫಾಲೋ ಮಿ. ಶಬ್ದ ಮಾಡ್ಬೇಡ, ಸಿಗಾಕೊಳ್ತೀವಿ. ಏಯ್, ಏನೋ ಮಾಡ್ತಾ ಇದ್ಯಾ? ಏಯ್, ಈ ಮನೆ ಬೇಡಪ್ಪ, ಯಾರೋ ಇದಾರೆ. ಏಯ್, ಅವ್ರಿದ್ರೆ ನಾಯ್ತು. ನನ್ ಮಾತ್ ಕೇಳಪ್ಪ, ಈ ಮನೇಲಿ ಯಾರೋ ಇದಾರೆ. ಏನಪ್ಪ ಮಾಡೋದು? ಇದು ಡೇವಿಡ್, ಇದು ನಮ್ಮ ಮುಸಾಫರ್ ಅಮ್ಮಣ್ಣಿ. ಉಳ್ದವರೆಲ್ಲ ಎಲ್ಲೋ ನೋಡಿದ ನೆನಪು, ಆದ್ರೆ ಯಾರು ಗೊತ್ತಾಗ್ತಿಲ್ಲ. ಯಾಕೆ ಹೇಳ್ತಿದ್ದೀರಾ? ನನ್ನ ಮಾರ ನೋಡ್ಬೇಕು. ಯಾಕೆ? ಅವ್ರ ಬಗ್ಗೆ ತಿಳ್ಕೋಬೇಕು. ಏನಕ್ಕೆ? ಯಾಕೆಂದ್ರೆ ನನಗೆ ಮಾತ್ರ ಗೊತ್ತಿರೋ ಕಥೆನ ಊರ್ ತುಂಬಾ ಬರ್ದಿಟ್ಟಿದ್ದಾರೆ. ಯಾ, ಆಫ್ ಕೋರ್ಸ್ ಐ ವಾಂಟ್ ಟು ನೋ ಹೂ ಇಟ್ ಇಸ್. ಐ ಥಿಂಕ್ ಅದಲ್ಲದೆ ಸ್ಮಾರ್ಟ್ ಆಗಿ ಬೇರೆ ಇದ್ದಾನೆ ತಾನೆ. ಅದು ತಾನೆ. ಹೆಲ್ಪ್ ಮಾಡಕ್ಕಾಗತ್ತಾ? ಖಂಡಿತ. ಇದು ಉಸ್ಮಾನ್ ಬಾಯ್, ಹೋಗ್ ನೋಡೋಣ. ಹ್ಮ್ ಹ್ಮ್, ಓಕೆ. ನಲ್ಲ ರೇಟ್ ಪೋಮ್ ಆಂಟಿಕದ, ಇನ್ನು 200 ವರ್ಷ ಕಾಯಂಗಿಟ್ಟು ಆಂಟಿಕ್. ನಿನ್ ನೋಡಿದ್ರೆ 400 ವರ್ಷ ಹಳೆ ಒಂಥರ ಕಾಣ್ತೀಯ. ಒಳಗೋಗಿ ಕೂತ್ಕೋ, ನೋಡ ಬರ್ತ. ತಿಂಡಿ ಇವಿಳೆದರು, ಅದು ಎಂದದ ಹಳೆ ಮೂರ್ತಿ ಕದ್ದು ದೇವಸ್ಥಾನ ಯಾಮಾರಿಸಿದ ನನಗೆ ಹೊಸ ಮೂರ್ತಿ ತೋರಿಸಿ ನನ್ನೇ ಯಾಮಾರಿಸ್ತಾನೆ ಸೈತಾನ್. ಹೆಂಗೆ ಬಾಯ್, ಪಕ್ಕ ಆಂಟಿಕ್ ಪೀಸ್ ತರಾನೇ ಇತ್ತು, ಹಂಗೆ ನೋಡ್ಕೊಂಡು ಹಿಡಿದ್ಬಿಟ್ರಾ? ಅದು ಮನಸ್ಸಿಲ್ಲಯ್ಯ, ನೀನೇ ಅಂಗಡಿಲಿ ಕೂತ್ಕೊತಿದ್ದೆ. ಪಾಯಿಂಟ್ ಅಲ್ವಾ? ಹಲೋ, ಹಾಯ್, ಹೌ ಮೇ ಹೆಲ್ಪ್ ಯು? ಬಾಯ್ ಬಾಯ್ ಬಾಯ್.
ನಮ್ ಮಾರ ಮನೆಗೆ ಒಬ್ಳು ಕನ್ನಡದ ಹುಡುಗಿ ಬಂದು ಉಳ್ಕೊಂಡಿದ್ದಾಳೆ ಅಂತ ಹೇಳಿದ್ನಲ್ಲ, ಅದು ಇವರೇ, ಹೆಸರು ಪಾರು. ಅವಂಡ ವೀಟ್ಲ ಅವನೇನ ನೋಡ್ತೀಯ? ಅವಂಡ ವೀಟಿಲೇ ಒಂದು ತಾಮಸಕ್ಕೆ ಎಲ್ಲಾರಂ ಇಪ್ಪುವನ್ನೇನೆ 300 ವರ್ಷ ಮುನ್ನೆ ಮುಡಿಬಿಟ್ಟಾತವನ್ ಅವನ್ ತರನೇ ಆಳುಗಳಿರ್ತಾರೆ. ಎಂದ ಜೋಲಿ ಆಯ ಅವ್ರಕ್ಕೆ? ಅದೇ ಬೈ, ಪಕ್ಕದೂರಲ್ಲಿ ಒಂದು ಹಳೆ ಗೌರ್ಮೆಂಟ್ ಬಿಲ್ಡಿಂಗ್ ಇದೆಯಲ್ಲ, ಅದನ್ನ ನೋಡಿ ಪೇಂಟಿಂಗ್ ಮಾಡಕ್ ಬಂದಿದ್ದಾರೆ ಇವರು. ಅದನ್ನ ನೋಡಿ ಪೇಂಟಿಂಗ್? ಇಲ್ಲ ಉಸ್ಮಾನ್ ಭಾಯ್, ಅದು ಹಳೆ ಬಿಲ್ಡಿಂಗ್ಸ್ನೆಲ್ಲ ಮೇಂಟೈನ್ ಮಾಡಕ್ಕೆ. ಓ, ರಿಸ್ಟೋರೇಷನ್ ಜೋಲಿಯಲ್ಲೇ? ಅಲ್ಲ, ಏನ್ ಈ ತರ ಹುಡುಗಿ? ಅದನ್ನ ನೋಡಿ ಪೇಂಟಿಂಗ್? ಅದು ಸರಿ, ಬ್ರಿಟಿಷರ ಮನ ನಾಯಿ ಆಗಿದ್ರು ಕೂಡ ಇಂಗ್ಲಿಷ್ ಮಾತನಾಡಲ್ಲ. ಬೈ, ನಮ್ಮ ಮಾರನ್ ಬಗ್ಗೆ ಅದು ನೆಂಗಳ ಸಂಸಾರಿಚೋಳ. ನೀನು ಬೇಗ ಹೋಗಿ ಟೀ ಹೇಳು. ಟೀ? ಹಾ ಹೇಳ್ತೀನಿ ಬೈ. ಹೋಗು, ನೀವು ಮಾತಾಡಿ. ನಿಂಗೆ ಆಂಟಿಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಚಾಯ್ ಕೊಂಡು ಬಾ. ಹಾಗಾದ್ರೆ ಬಾ, ಕೂತ್ಕೊಂಡು ಮಾತಾಡೋಣ. ಅಪ್ಪ ಅಮ್ಮೆಲ್ಲ ಊರಲ್ಲಿದ್ದಾರೆ ತಾನೆ? ಇದನ್ನೆಲ್ಲ ಚೆನ್ನಾಗಿ ನೋಟ್ ಮಾಡಿ ತಾನೆ ಬರ್ದಿರೋದು? ಆವಾಗ ಆವಾಗ ಚಿಕ್ಕ ಆಂಟಿಕ್ ಪೀಸ್ ತಂದು ಕೊಡ್ತಿದ್ದ ಅರುಣಾಚಲ ಪ್ರದೇಶ ಬಾಂಗ್ಲಾದೇಶದಿಂದ. ಹಾ, ಅದೆಲ್ಲ ಈಗ ಯಾಕೆ? ನಿನಗೆ ಮಾರನ್ ಬಗ್ಗೆ ಏನು ತಿಳ್ಕೋಬೇಕು? ಅವ್ರು ಬರ್ದಿರೋ ಪೇಂಟಿಂಗ್ಸ್ ಅರ್ಥ ತಿಳ್ಕೊಳ್ಳೋಣ ಅಂತ. ಅರ್ಥನ? ಎರಡು ರಸ್ತೆ ದಾಟಿದ್ರೆ ಊರು, 200 ವರ್ಷದ ಹಳೆ ವಸ್ತುಗಳಿವೆ, ಅದನ್ನು ಹೊಡಿಬೇಕು ಅಂತ ಗೌರ್ಮೆಂಟು ಆರ್ಡರ್ ಮಾಡ್ತು. ನಾವೆಲ್ಲರೂ ಸೇರಿ ಕೋರ್ಟು ಕೇಸು ಅಂತ ಓಡಾಡ್ಕೊಂಡಿದ್ವಿ. ಆವಾಗ ಈ ಮಾರ ಏನ್ ಮಾಡ್ತಾ ಇದ್ದ ಗೊತ್ತಾ? ಏನ್ ಪುರುಷಂಗಿಟ್ಟೆ ವೆಳಿಯಿಲ್ ಸುತ್ತಿ ಪಾಕ್ರದಕ್ಕೆ ಕೊಂಡು ಹೋಗಲ್ಲ ಅಂತ ಕೇಟೆ. ಅವರ್ಕಿಷ್ಟ ಅಲ್ಲ. ಮಗನ್ ಕಿಟ್ಟ ಕೇಟೆ ಅವನಿಗೂ ಇಷ್ಟ ಅಲ್ಲ. ಆನ ಇಪ್ಪೋ ಅರಸಾಂಗ ಎನ್ನ ಫ್ರೀಯಾಗಿ ಕೂಟಿಟ್ಟು ಪೋರೆನ್ ಸೊನ್ನಪ್ಪೋ ಎನಕ್ಕಿಷ್ಟ ಅಲ್ಲ. ಇದು ಓವರ್ ಆಯ್ತು. ಹಾಕೊಂಡು ನೋಡು. ಏ, ನೋಡ್ಕೊಂಡು ಹೋಗ್ರು. ಬ್ರಿಟಿಷರು ನೋಡಿದ ಮನುಗಳು ಇಂಡಿಯಾ ಹೆಸರನ್ನು ಗೊತ್ತಿಲ್ಲದೆ ಕೂತ್ಕೊಂಡು ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಜಡ್ಜ್ ಏನ್ ಹೇಳಿದ್ರು? ಏ ಜಡ್ಜ್, ನಿನ್ನ ವಿಚಾರಣೆ ಮಾಡಿ ಅಂತ ಹೇಳಿ ಆಯ್ತು. ನೀನು ನಿಲ್ಲಿಸ್ಬೇಡ, 4 ರೌಂಡ್ ಹೊಡಿ. ಅರ್ಜುನ್ ಬಾಯಕ್ಕೋ ಕೋಪದಲ್ಲಿದ್ದಾರೆ, ಸ್ವಲ್ಪ ಸಂಟ್ ಹೊಡಿಯೋದು. ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನಿಗೆ ಬೇರೆ ಮನೆ ನೋಡಕ್ ಹೇಳು. ಒಳ್ಳೆ ಹುಡುಗರು. ರಿಲ್ಯಾಕ್ಸ್ ಬಾಯ್. ರೋಮಾಪುರಿ ಬೆಂಕಿ ಹತ್ಕೊಂಡು ಇರುವಾಗ ನಿರೋ ರಾಜ ವೀಣೆ ಬರಸ್ತಾ ಇರೋ ಹಾಗಿದೆ. ಅದು ವೀಣೆ ಅಲ್ಲ ಬಾಯ್, ಪಿಟೀಲು. ಈಗ ಅದು ತುಂಬಾ ಮುಖ್ಯನಾ? ಏನ್ ನಡೀತಿದೆ? 4 ದಿನದಲ್ಲಿ ಹೋಗ್ತೀನಿ ಅಂತ ಹೇಳಿದ್ದೆ. ಇವಾಗ ನೀನ್ ಹುಡುಗರನ್ನ ಇಟ್ಕೊಂಡು ಪೇಂಟಿಂಗ್ ಮಾಡ್ತಿದೀಯ? ಹೋಗದಿದ್ದೇ ಇರುತ್ತೆ ಬಿಡಿ ಬಾಯ್. 4 ದಿನ ಸಂತೋಷವಾಗಿ ಹೋಗ್ತಾರೆ ಬಿಡಿ. ಇಷ್ಟು ದಿನ ಬದುಕಿ ಜಾಗಕ್ಕೆ ಗುರ್ತಾಗಿ ಸಹಿ ಹಾಕಕ್ಕೆ ಆಸೆ ಪಡ್ತಿದ್ದಾರೆ. ಬುಲ್ಡೋಜರ್ ತಂದು ಹೊಡಿಬೇಕಾದ್ರೆ ಈ ಕೈಯಿನ ಸಹಿ ತಲೆಯಲ್ಲಿರೋ ಬುದ್ಧಿ ಯಾವ್ದು ಉಪಯೋಗ ಆಗಲ್ಲ. ಇದೆಲ್ಲ ನಡೆದಂಗ್ ನೋಡ್ಕೊಳಕ್ಕೆ ನಿಮ್ಮಂತ ಹಿರಿಯರ್ ಇದ್ದೀರಲ್ಲ, ನೀವ್ ನೋಡ್ಕೊಂತೀರಾ? ಬನ್ನಿ, ನಾವ್ ಪೇಂಟ್ ಹೊಡಿಯೋಣ. ಬನ್ನಿ. ಎಕ್ಸ್ಕ್ಯೂಸ್ ಮಿ, ನೀವ್ ಇಟ್ಕೊಳ್ಳಿ. ಇಲ್ಲಿ ಬಿಡಿರಿ, ಒಳ ಮನಸ್ಸಿನಿಂದ ಹೊಡಿರಿ ಬಾಯ್. ಈ ಜಾಗ ನಾ ಒಡೆದು ಹಾಕಿದ್ದಿದ್ರೆ ಇಲ್ಲಿಗೆ ಬರೋ ಟೂರಿಸ್ಟ್ಗಳಿಗೆ ತುಂಬಾ ತೊಂದರೆ ಆಗ್ತಿತ್ತು. ಅಂದ್ರೆ ಇದನ್ನ ನೋಡಕ್ಕೆ ಟೂರಿಸ್ಟ್ಗಳು ಬರ್ತಾರೆ ಅಂತ ಆಫೀಸರ್ಗಳು ಇದನ್ನ ಹಾಗೆ ಬಿಟ್ಟಿದ್ದಾರೆ. ಕೆಲವು ಆಗೋ ಕಾರ್ಯಗಳನ್ನ ಇದ್ದು ಕಾಪಾಡುವಂತ ಧೈರ್ಯವಂತರ ಅವಶ್ಯಕತೆ ಇಲ್ಲ. ಕಲೆಗಾರನೇ ಕಲೆಗಾರನೇ ಸಾಕು. ಆ ರಾಜ್ಯತ್ತಿಲೆ ಜನಗಳ ಮುಳುವನು ಅವನ್ಡ ವರವಿನಾಯಿ ಪ್ರತೀಕ್ಷೆಯೋಡ್ ಕಾತಿರುನ್ನು. ಹೇ, ಆಕ್ಚುಲಿ ನಾನು ಮಾರನ್ನ ಡೇವಿಡ್ ಜೊತೆ ನೋಡಿದ್ದೀನಿ. ಅವರು ಅವ್ರ ಬೀಚ್ ಶ್ಯಾಕು ಜೀಪು ಅವರು ಅಡಿಪೋಳಿ ಮಿಡಿಕನ್. ಸರಿ,
ಆ ಕಿಶೋರ್ ಹತ್ರ ಮಾತಾಡಿದ್ಯಾ? ಮಾತಾಡಿದ್ಯಾ? ಏನ್ ಹೇಳ್ದ? ಅಮ್ಮ, ಅದೆಲ್ಲ ಹೇಳಕ್ಕಾಗಲ್ಲ. ಒಂದ್ ವಾರ ಟೈಮ್ ಕೊಟ್ಟಿದ್ಯಾ ತಾನೆ? ಒಂದ್ ವಾರ ಟೈಮ್ ಇರ್ಲಿ, ಒಬ್ಬ ಹುಡುಗನ ಹತ್ರ ಮಾತಾಡಿದ ತಕ್ಷಣ ಅವ್ನ ಇಷ್ಟ ಅದ್ನ ಇಲ್ವಾ ಅಂತ ಗೊತ್ತಾಗಲ್ವಾ? ಅವ್ರ ಮನೆಯಿಂದ ನಿನ್ನೆ ಕೂಡ ಕಾಲ್ ಮಾಡಿದ್ರು. ಅಮ್ಮ, ಅಜ್ಜಿಗೂ ಕೂಡ ಅವ್ನ ಇಷ್ಟ ಆಗಿದ್ದಾನೆ ಅನ್ಸತ್ತೆ. ಅಜ್ಜಿ ಹತ್ರ ಕೊಡ್ಲ, ಮಾತಾಡ್ತೀಯಾ? ಅಮ್ಮ, ಅಜ್ಜಿ ಜೊತೆ ನಾಳೆ ಮಾತಾಡ್ತೀನಿ, ಬಾಯ್. ಏ ಪಾರು, ಇದು ಇದು ಪೈರೇಟ್ಸ್ ಕ್ಲಬ್ನವನು. ಇದ್ಯಾರು ಅಂತ ಗೊತ್ತಾ? ಯಾರು ಅಂತ ಗೊತ್ತಿಲ್ಲ, ಆದ್ರೆ ಡೆಫಿನೆಟ್ ಆಗಿ ಒಂದು ಪೈರೇಟ್ಸ್ ಕ್ಲಬ್ನವನು. എന്താണ് ടാറ്റു? ഇത് എവിടെ കണ്ടിട്ടുണ്ടല്ലോ. ഈ ടാറ്റു കൂട്ടിയ കുറെ ആൾക്കാരുണ്ട് ഇവിടെ. എന്താണ് നമ്മൾ നമ്മൾ ഇടപെടണം, ശരിയാക്കാലോ? എന്താണ് നമുക്ക് നോക്കാട്ടെ, നമുക്ക് റെഡിയാക്കാന്ന്. വേറെ കുഴപ്പമില്ല. ಹೊರಗೆ ಬಾ, ನನ್ನ ಮಗನೆ ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತಾನಲ್ಲ ಯಾರು. ಹೊರಗೆ ಬಾರೋ, ನನ್ನ ಮಗನೆ ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತಾನಲ್ಲ ಯಾರು ಅವನು. ಸಾರಿ, ಬಿಟ್ಬಿಡಿ. ಸಾರಿ ಪ್ಲೀಸ್. ಸಾರಿ ನಾಲ್ಗೆ ಕಣ, ನಾಲ್ಗೆ. ನೀ ನನ್ ಹಿಂದೆ ಬಂದೆ ಅಂತ ಹೇಳ್ತಿ ಇಲ್ಲ, ನಾನು ನಿನ್ನೊಳಗೆ ಕಿತ್ತು ಹಾಕಲ. ಇಲ್ಲ ಇಲ್ಲ, ಸಾರಿ, ಹೊರಟೋಗ್ತೀವಿ ಹೊರಟೋಗ್ತೀವಿ ಪ್ಲೀಸ್. ಸರಿ ಹೋಗು. ಹೋಗ್ತೀವಿ. ಅಫ್ಸಲ್ ಬಾ, ನಡಿ ಹೋಗೋಣ. ಬಗ್ಗೆ ತಿಳ್ಕೋಬೇಕು ಅಂತ ನಿಮ್ಮ ಹತ್ರ ಬಂದೆ. ಯಾರ್ಯವರು? ಸೂಳೆಯವಳು ಹೋಗೋಣ ಅಂತ ಹೇಳ್ತಿದ್ದೀನಲ್ಲ. ಸೂಳೆಯವಳು ಎಣ್ಣೆ ಅಲ್ಲ. ಏಯ್, ನೀನೇ ತಗೊಂಡ್ ಬರ್ತೀನಿ ಅಂತ ಹೇಳಿ ನನ್ನ ಕೇಳಿದ್ರೆ? ನನಗೀಗ ಎಣ್ಣೆ ಬೇಕು. ನನಗೂ ಬೇಕು. ನನಗೀಗ ಎಣ್ಣೆ ಬೇಕಷ್ಟೇ. ಏಳ್ನೇ ಯಾವಾಗ ಕರ್ಕೊಂಡ್ ಬಂತು? ಏ ಚೊಕ್ಕ, ಏಯ್, ನೀನ್ ಇಲ್ಲೇನ್ ಮಾಡ್ತಿದ್ಯ? ನನ್ ಬೋಟಲ್ ಏನ್ ಮಾಡ್ತಿದ್ಯ ಇಲ್ಲಿ? ಹೋಗೋ, ಹೋಗಿಲ್ಲಿಂದ ಹೋಗೋ. ಮಲ್ಗಿದ್ ನನ್ನ ಕರ್ಕೊಂಡ್ ಬಂದು ಸಮುದ್ರದ ಮಧ್ಯದಲ್ಲಿ ಬಿಟ್ಟು ಎಂತ ಪ್ರಶ್ನೆ ಕೇಳ್ತಿದ್ಯ ನೀನು? ಅಯ್ಯೋ, ಏನು ಗೊತ್ತಿಲ್ಲ ಪಾಪ, ಇವಳು ಬೆರಳು ಚೀಪ್ತಾಳ ಹಂಗೆ ಹಾಗೆ ಇವಳು. ಶಕಲ್ ಬೀತಾರ ನೀನು, ಇದು ಹಿಡ್ಕೋ. ಎಲ್ಲಾ ಜಾಗನು ಬಿಟ್ಟು ಇಲ್ಲಿ ಯಾಕೆ ಬಂದು ಕುಡಿತಿದ್ಯಾ? ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಹಡಗಲ್ ಕರ್ಕೊಂಡ್ ಬರ್ತಾ ಇದ್ರು. ವರ್ಷದಲ್ಲಿ ಒಂದೇ ದಿನ ನಾನ್ ಹುಟ್ಟಿದ ದಿನ ಆ ನೆನ್ಪಲ್ಲೇ ಬಂದೆ. ಅರೆ, ಹಾಗಾದ್ರೆ ಇವತ್ತು ನಿನ್ನ ಹುಟ್ಟಿದ್ದೀನ? Happy birthday. Happy birthday. Happy birthday.
మారా బర్త్డే సాంగ్ ఆడో. హ్యాపీ బర్త్డే టు సెల్వీ, హ్యాపీ బర్త్డే టు యు, హ్యాపీ హ్యాపీ బర్త్డే. ಅದು ನೋಡ್ದ್ಯಾ? ಯಾವ್ದನ್ನ? ಆ ಲೈಟ್ ಹೌಸ್ನ. ಎಲ್ಲಿ ಸೆಲ್ವಿ ಕಾಣಿಸ್ತಿಲ್ಲ, ಎಲ್ಲಿ ಸೆಲ್ವಿ ಕಾಣಿಸ್ತಿಲ್ಲ ಅಂತ ಹುಡುಕ್ತಾ ಇದೆ ನೋಡು. ಆದ್ರೆ ಅದು ಮಾತ್ರ ಹುಡುಕತ್ತೆ, ಬೇರೆ ಯಾರು ಹುಡ್ಕಲ್ಲ. ಯಾಕೆ? ನಿನ್ ಗಂಡ ನೀನ್ ಹುಡ್ಕಲ್ವಾ? ಯಾರು? ಲೋಗುನ. ನಾನ್ ಕೆಲ್ಸಕ್ಕೆ ಹೋಗೋದ್ ನಿಲ್ಸಿದ್ದೀನಲ್ಲ, ಅವನ್ ಯಾಕೆ ಹುಡುಕ್ತಾನೆ? ಆ ಲೈಟ್ ಹೌಸ್ ಬೆಳಕನ್ನೆಲ್ಲ ದಾಟಿ ಅವನ ಜೊತೆ ಎಲ್ಲಾದರೂ ದೂರ ಓಡ್ ಹೋಗಿ ಪ್ರಪಂಚನೆಲ್ಲ ಸುತ್ತ ನೋಡ್ತೀನಿ ಅಂತ ಕನ್ಸೆಲ್ಲ ಕಂಡೆ. ಅವನ್ ನನ್ನ ಮೊದಲನೇ ಸಲ ನೋಡಿದಾಗ ಏನ್ ಹೇಳ್ದ ಗೊತ್ತಾ? ನಿನ್ ದೇಹ ನನಗ್ ಬೇಡ, ನಿನ್ ಮನ್ಸ್ ಮಾತ್ರ ನಂಗೆ ಕೊಡು ಅಂದ. ಆಗದರ್ಥ ಆಗ್ಲಿಲ್ಲ ಹೀಗಾಗತ್ತೆ ಅಂತ. ಏನೇ ಆದ್ರೂ ರಾಣಿ ನಂಗೆ ಕೊಟ್ಟಿದ್ದ ಅವನೇನೆ. ಅವನಿಗೆ ರಾಣಿ ಅಂದ್ರೆ ಪ್ರಾಣ, ರಾಣಿಗೂ ನನಗಿಂತ ಅವನೇ ಇಷ್ಟ. ಕುಲ್ಫಿ ಚೊಕ್ಕು. ನಾನ್ ನಿನ್ನ ಹತ್ರ ಒಂದ್ ಒಗ್ಗಟ್ ಕೇಳ ಕೇಳು. ನನಗೆ ನನಗ್ ಗೊತ್ತಿಲ್ಲದ ಒಗ್ಗಟ ಕೇಳ ಇದ್ರೆ ಹಂಚ್ಕೋಬೇಕು ಅನ್ಸತ್ತೆ, ಹಂಚ್ಕೊಂಡ್ರೆ ಇರೋದಿಲ್ಲ. ಅದು ಏನು? ಇದ್ರೆ ಹಂಚ್ಕೊಳ್ಬೇಕು ಅನ್ಸುತ್ತೆ, ಹಂಚ್ಕೊಂಡ್ರೆ ಇರೋದಿಲ್ಲ. ಅದು ಏನು? ಅದು ಎಣ್ಣೆ. ಇಲ್ಲ ಯೋಚು. ಕಪ್ಪು ಕಪ್ಪು ತಾನೆ. ಇಲ್ಲ ಯೋಚು. ಇಲ್ಲಿಂದ ಊರ್ ಗೊತ್ತಾಗಲ್ಲ, ಲೈಟ್ ಹೌಸ್ ಬೆಳಕು ನಿನ್ನ ಹುಡುಕಲ್ಲ. ಎಲ್ಲಿಗೆ ಹೋಗ್ಬೇಕೋ ಹೋಗು. ಹ್ಯಾಪಿ ಬರ್ತ್ಡೇ ಸೆಲ್ವಿ. ಇದ್ರೆ ಹಂಚ್ಕೋಬೇಕು ಅನ್ಸುತ್ತೆ, ಹಂಚ್ಕೊಂಡ್ರೆ ಇರೋದಿಲ್ಲ. ಏನಪ್ಪ ಅದು? ಏಯ್, ನಿನ್ನ ತಾನೇ ಕೇಳಿದ್ಲು, ನೀನೇ ಹೇಳು. ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳು. ರಹಸ್ಯ. ಇದ್ರಲ್ಲಿ ಏನಪ್ಪ ರಹಸ್ಯ ಇದೆ ಹೇಳು. ಏಯ್, ಉತ್ತರನೇ ರಹಸ್ಯ ಕಣ, ಹೇಳ್ ನೋಡು. ಇದ್ರೆ ಹಂಚ್ಕೊಳ್ಬೇಕು ಅನ್ಸುತ್ತೆ, ಹಂಚ್ಕೊಂಡ್ರೆ ಇರೋದಿಲ್ಲ. ಸೆಲ್ವಿ ಕಂಡಿಡ್ಬಿಟ್ಟೆ. ಏ, ಎಲ್ಲಿದ್ಯಾ ಸೆಲ್ವಿ? ಸೆಲ್ವಿ ಸೆಲ್ವಿ, ಏ ಎಲ್ಲಿದ್ಯಾ?
ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಏ ಅಲ್ಲಿದ್ದಾಳೆ ನೋಡ ರಹಸ್ಯ ಏನೋ ದೊಡ್ಡ ಕಾಯಿಲೆ ಅಂತೆ ಹೇಗಿದ್ರು ಒಂದಲ್ಲ ಒಂದಿನ ಎಲ್ಲ ಸಾಲಬೇಕು ತಾನೆ ಆದ್ರೆ ಅವತ್ತು ತುಂಬಾ ಸಂತೋಷವಾಗಿ ಸತ್ಬಿಟ್ಲು ಮಗಳು ಮಗಳಿಗೇನಾಯ್ತು ಆಗ ಮಾಮನ ಮಗ ಅಮ್ಮ ಎಲ್ಲ ಸತ್ತೋದ್ರು ಮಗಳ ಕತೆ ಏನು ಮಗಳು ಸ್ಕೂಲಿಗೆ ಹೋದ್ಲು ನೋಡು ಇವನ್ನೇ ಅವಳನ್ನ ಸ್ಕೂಲಿಗೆ ಸೇರಿಸಿದ್ದು ಚೊಕ್ಕು ಪ್ಲೀಸ್ ನಿಂತ್ಕೊಳ್ಳಿ ಚೊಕ್ಕು ಏನು ಏನು ಪ್ಲೀಸ್ ಮಾರ ಈಗ ಎಲ್ಲಿದ್ದಾರೆ ಅಂತ ಗೊತ್ತಾ ಓ ಪ್ಲೀಸ್ ಮಾರ 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 ಅಲ್ಲಿ ಅಲ್ಲಿ ಮಾರ ಮಾರ ಓ ಮಾರ ಮಾರ ಇಲ್ಲೆಲ್ಲ ಬಿಡಲ್ಲ ಮಾರ ಇಲ್ಲೆಲ್ಲೋ ಇದ್ನಲ್ಲ ಮಾರ ಮಾರ ಇಲ್ಲೆಲ್ಲೋ ಇದ್ನಲ್ಲ ನೋಡು ಮಾರ ಅರೆ ಏನೋ ಆಟ ಇದು ವೆಲ್ಲಯ್ಯ ಯಾವಾಗ ಬಂದೆ ಮಾತಾಡಬೇಡ ಏನೋ ಏನೋ ಆಟ ಇದು ಸಾವಿನ ಜೊತೆನೆ ಆಟನ ಸರಿ ನಾನು ಹೇಳೋದನ್ನ ಕೇಳ ಕೋಪ ಮಾಡ್ಕೋಬೇಡ ಇದಕ್ಕೂ ಕೋಪ ಮಾಡ್ಕೋಬೇಡ ಅಂದ್ರೆ ನಾನೇನು ಹುಚ್ಚನ ಯೋ ಸುಮ್ಮನೆ ಕೂಗ್ತಾ ಇರಬೇಡ ಕಣಯ್ಯ ಅಲ್ಲಿ ನೋಡು ಆ ಗುಂಪನ್ನ ನೋಡು ಇಂಥವ್ರ ಜೊತೆ ಸೇರ್ಕೊಂಡೆ ಹೀಗಾಗಿರೋದು ನೀನು ದಿಕ್ಕು ದೆಸೆ ಇಲ್ದೆ ಇರೋ ಗುಂಪದು ಇನ್ನೇನು ಹುಚ್ಚಿರು ಅಂತ ಹೇಳಿದಿಲ್ಲ ಮತ್ತೇನು ಹೊಸದಾಗಿ ಬಾಯಿ ಮೇಲೆ ಹೊಡಿತೇನೆ ನಿನ್ಗೆ ಸೇರ್ಕೊಂಡೆ ಹಾಳಾಗಿರೋದು ಅವನು ಇರಯ್ಯ ಇರಯ್ಯ ಒಂದ್ ನಿಮಿಷ ಇರಯ್ಯ ಈಗೇನೇ ಸಮಸ್ಯೆ ಅವನ್ ಸತ್ತಿದ್ದೀನಿ ಅಂತ ಪೇಪರ್ ಅಲ್ಲಿ ಹಾಕ್ಸಿತ್ತಪ್ಪ ಇಲ್ಲ ಅವ್ನ್ ಸಾಯ್ದ ಇರತ್ತಪ್ಪ ಏನ್ ಹೇಳ್ತೇನೆ ಸುಮ್ನೆ ಅವ್ನ ಏನೇ ತಪ್ಪ ಮಾಡಿದಾನೆ ಏನ್ ತಪ್ಪಿದ ಹೇಳು ಅಜ್ಜನ್ ಕೋಪ ನೋಡು ರಿಲ್ಯಾಕ್ಸ್ ಅಪ್ಪ ಎಷ್ಟು ಕೋಪ ನಿನಗೆ ಹುಟ್ಟಿರೋ ಮನುಷ್ಯ ಅನಾಥವಾಗಿ ಕಸದಲ್ಲೋ ಸಮುದ್ರದಲ್ಲೋ ತೇಲ್ಕೊಂಡು ಹೋಗ್ತಾ ಇದ್ರ ಸಾವಲ್ಲಾದ್ರೂ ನಾಲ್ಕು ಜನ ಒಳ್ಳೆಯವ್ರ ಮಧ್ಯೆ ಹೋಗ್ಬೇಕು ಅನ್ಕೊಳ್ಳೋದ್ರಲ್ಲಿ ಏನಯ್ಯ ಸುಮ್ಮನೆ ಇರಯ್ಯ ಮುಚ್ಕೊಂಡಿದ್ರೆ ಸರಿ ನಾನ್ ಹೇಳೋದನ್ನ ಕೇಳು ನೀನ್ ಇಲ್ಲಿ ಬಾಯ್ಲಿ ಬಾ ನಾನ್ ನಿನ್ ಕರ್ಕೊಂಡೋಗ್ತೀನಿ ಬಾಯ್ಲಿ ಸಾರಿ ಗೈಸ್
ಬಾ ಇಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ, ನೋಡ್ ನೋಡ್ಕೊಂಡು ಕೂತ್ಕೋ. ಹಾಂ ಕೂತ್ಕೋ. ನನಗೇನೂ ಆಗಿಲ್ವಲ್ಲ ಬಿಡು. ಇವರೆಲ್ಲರೂ ಬಂದು ಹೀಗೆ ಕೋಪ ಮಾಡಿಕೊಂಡ್ರು, ಹೊಡೆದ್ರು, ಬೈದ್ರು. ಅದಾದ್ಮೇಲೆ ಇಷ್ಟು ಚೆನ್ನಾಗಿರೋ ಇವ್ರ ಮಧ್ಯದಲ್ಲಿ ಸೆಲ್ವಿಯಾ ಅಂತ್ಯಕ್ರಿಯೆ, ಇದರಲ್ಲಿ ಏನ್ ತಪ್ಪು? ಇದನ್ ನೋಡಿ ನನಗೇನಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ದೆ? ನಿನಗೇನಾದ್ರೂ ಆಗುತ್ತಾ ಬಿಟ್ರೆ ನಮ್ಮನ್ನೇ ಕೊಂದ್ಬಿಡ್ತಿದ್ದೆ. ಏನಾದ್ರೂ ಮಾಡ್ಕೊಳ್ಳಯ್ಯ, ಸುಮ್ಮನಿರು. ಏ ಬೆಲಯ್ಯ, ನಾನು ಹೇಳೋದನ್ನ ಕೇಳು. ಏಯ್ ಮಾತಾಡಬೇಡ, ನಾನು ನೋಡ್ಕೊಂತೀನಿ. ವಿಲಯ್ಯ ವಿಲಯ್ಯ, ಏನು ಇಷ್ಟೊಂದು ಕೋಪ ಮಾಡ್ಕೊಂತೀಯ? ಆಯ್ತು ಬಾ, ಊಟ ಮಾಡ್ತೀಯಾ? ಇಷ್ಟು ದೂರ ಬಂದಿದ್ಯಾ, ಬಾ. ನಮ್ಮ ಹುಟ್ಟಿದ ಬಗ್ಗೆ ಯಾರೆಲ್ಲ ಬರ್ತಾರಂತ ನಮಗೆ ಗೊತ್ತಾಗುತ್ತೆ, ಆದರೆ ನಾವು ಸತ್ ಮೇಲೆ ಯಾರೆಲ್ಲ ಬರ್ತಾರಂತ ನಮಗೆ ಗೊತ್ತಾಗುತ್ತಾ? ಅವನಿಗೆ ಗೊತ್ತಾಯ್ತು. ಚೀಕಿ ಬಗ್ಗೆ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಅವತ್ ನೋಡಿದ್ದಷ್ಟ, ಬೆಳಿಗ್ಗೆ ಎದ್ದು ನೋಡಿದ್ರೆ ಅವನು ಕಾಣಿಸ್ಲಿಲ್ಲ. ಹಾಗೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಕೆಲವು ಸಲ ಚೆನ್ನಾಗಿ ಕುಡಿದು ನಾಲ್ಕು ಜನ ಫಾರಿನರ್ಸ್ ಜೊತೆ ಬರ್ತಾನೆ, ಇಲ್ಲ ಮುಖದಲ್ಲಿ ದಾಡಿ ಬಿಟ್ಕೊಂಡು ನೋಡೋದಕ್ಕೆ ಒಳ್ಳೆ ಸ್ವಾಮೀಜಿ ತರ ಬರ್ತಾನೆ. ಅವನ್ ಎಲ್ಲಿಗೆ ಹೋಗ್ತಾನೆ ಅಂತ ನಾನು ಕೇಳಿದ್ದೂ ಇಲ್ಲ, ಅವನು ಹೇಳಿದ್ದೂ ಇಲ್ಲ. ಮೇಡಮ್, ಈ ತರ ಒಂದ್ ಸುಂದರವಾದ ಹುಡುಗಿ ಮಾರನ್ನ ಹುಡುಕ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಾ? ಸಿಕ್ಕಿದ್ರೆ ನಾನು ಹೇಳ್ತೀನಿ.
മാരനെ അറിയോ? ആളെവിടെയുണ്ടെന്ന് അറിയോ? ഗൊത്തിൽവല്ല. ഐ എം സോറി, ഇസ് ദേർ എനി വേ ഐ കൻ ഹെൽപ്? ദിസ് ചൈൽഡ് ഹാസ് ബീൻ മിസ്സിംഗ് ഫ്രം സ്കൂൾ സിൻസ് യെസ്റ്റർഡേ. Mara had entrusted her towards us. We are teachers from the nearby school. If you can find something about her or know something about her, can you please help us? Okay, sure, ma'am. Thank you. Thank you so much. Sure. ನನಗೆ ಗೊತ್ತು, ರೂಮ್ ನಂಬರ್ 207. ಡ್ಯಾನ್ಸ್ ಕ್ಲಾಸ್? ನಿನ್ ಮಗಳಾದ್ರೆ ಡ್ಯಾನ್ಸ್ ಕ್ಲಾಸ್, ಬೇರೆಯವ್ರ ಮಕ್ಕಳಾದ್ರೆ നീ സാറിന്റെ കൂടെ നിൽക്കാറുണ്ടോ? ഞാൻ വിചാരിച്ചു നീ വാടി. നന് മകളെ സാർ, പരവാഗില്ല. ನಮ್ಮ ಹೊಟ್ಟೆ ಮೇಲೆ ಯಾಕೆ ಸರ್ ಕಲ್ಲು ಹಾಕ್ತಿದ್ದೀರಾ? ಇದ್ರಲ್ಲಿ ತಲೆ ಹಾಕ್ಬೇಡಿ ನೀವು. ಲೋಗೋ ರಾಣಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ಮೇಲೆ ರಾಣಿ ಸೆಲ್ವಿ ಅಂದ್ಕೊಂಡಂಗೆ ಬಾಳ್ತಾಳೆ.
ರಾಣಿನ ಹುಡ್ಕೊಂಡು ಬಂದೆ ಅಂತ ಇಟ್ಕೋ. ಏನು ಇಷ್ಟೊಂದು ಫಾಸ್ಟ್ ಆಗಿ ಓಡಿ ಬಂದೆ, ಎಲ್ಲ ಬಿಳಿಸ್ಬಿಟ್ಟೆ ನೋಡು. ಸಾರಿ ಸಾರಿ. ತಗಲಾಕೊಂಡ್ಯಾ? ಇಲ್ಲ ಇಲ್ಲ ಸರ್, ಅವನೇನು ತಪ್ಪಿಲ್ಲ, ಅದಾಗೆ ಬಿದ್ದು ಹೋಯ್ತು. ಸರ್ ಅದೇನಿಲ್ಲ ಸರ್, ಮೇಲ್ ನೋಡಿ, ಟ್ರೈನ್ ಒಳಗಡೆ ಅವ್ನು ತೋಚಿದೆಲ್ಲ ಬರ್ತಿದ್ದಾನೆ. ಬಂದಿರದೆ ಟಿಕೆಟ್ ಇಲ್ಲದೆ ಅದರಲ್ಲಿ ಕಲೆಗಾರ ಬೇರೆ, ಬರೆಯಕ್ಕೆ ಇವನಿಗೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಚೆನ್ನಾಗೆ ಬರ್ದಿದ್ದಾನಲ್ಲ ಸರ್. ಸರ್ ನೀವೇನು ಅವನಿಗೆ ಸಪೋರ್ಟಾ? ಏಯ್ ಟಿಕೆಟ್ ಇಲ್ಲದೆ ತಾನೆ ಬಂದೆ, ಫೈನ್ ಕೊಡು. ಸರ್ ಅವನ ಹತ್ರ ದುಡ್ಡಿದೆ ಅಂತ ನೋಡ್ತಿದ್ದೀರಾ? ಇದೆಯಾ? ಸರಿ ಹೋಯ್ತಾ? ಹೆಸರು ಮಾರ, ಒಳ್ಳೆ ಹೆಸರು. ಮನೆ ಇಲ್ಲ, ಊರು ಗೊತ್ತಿಲ್ಲ, ಈಗ ಊರೆಲ್ಲ ಸುತ್ತಿದೆಯಾ? ಹ್ಮ್. ನೀವು ರಿಟೈರ್ಡ್ ಆಗಿರೋ ಪೋಸ್ಟ್ ಮನ್ನ ಅಂದ್ರೆ ಆ ಲೆಟರ್ಸ್ ಎಲ್ಲ ನೀವೇ ಬರ್ತಿರೋದ? ಎಲ್ಲ ವಾಪಸ್ ಬಂದಿರೋದು. ಓ, ಅದೆಲ್ಲ ವಾಪಸ್ ಬಂದಿರೋದ? ಅದನ್ನು ನೋಡಿದ್ಯಾ? ಇದೇನು ಬರ್ತಿರೋದ್ರ ಮೇಲೆ ಬರಿತಾ ಇದ್ದೀರಾ? ಅಳಿಸೋಗಿದೆಯಲ್ಲ. ಯಾರ ಲೆಟರ್ ಅಳಿಸೋಗಿದೆ? ನನ್ನ ಲೆಟ್ರೆ. ಓ, ಇದು ನಿಮ್ದೇನಾ? ಬರೆಯಕ್ಕೆ
ಯಾಕೆ ನಾವತ್ ಕೊಟ್ಟಿಲ್ಲ? ಮೊದ್ಲು ಬರ್ದಾಗ್ಲೂ ಕೊಟ್ಟಿಲ್ಲ, ಈಗ್ಲಾದ್ರೂ ಸರಿ ಮಾಡ್ಬೋದಲ್ಲ. ಬೇರೆಯವ್ರ ಲೆಟರ್ ಓದೋದೇ ಒಂದ್ ದೊಡ್ಡ ತಪ್ಪು, ಅದ್ರಲ್ಲಿ ತಪ್ಪು ಬೇರೆ ಕಂಡಿರ್ತೀಯ. ಈ ವಯಸ್ಸಲ್ಲೂ ನಿಮ್ಗೆ ಕಣ್ ಚೆನ್ನಾಗೆ ಕಾಣ್ತಿದೆ. ಬರ್ದಿರೋದೆಲ್ಲ ಮರ್ತೋಗಿದ್ರು ಮತ್ತೆ ಹಾಗೆ ಬರೀತಾ ಇದ್ದೀರಾ. ಇದು ಪೂರ್ತಿ ಅಳಿಸಿ ಹೋದ್ರು ಇದ್ರಲ್ಲಿರೋ ಒಂದೊಂದು ಭಾವನೆ ಒಂದೊಂದು ಅಕ್ಷರನು ನಾನ್ ಸಾಯೋವರೆಗೂ ಮರೆಯಕ್ಕಾಗಲ್ಲ. ಓ, ಲವ್ ಲೆಟರ್? ಈಗೆಲ್ಲಿ ಹೋಗ್ತಿದ್ದೀರಾ? ಇಲ್ಲಿಂದ 8,000 ಅಡಿ ಎತ್ತರದಲ್ಲಿ ಭೂಮಿ ಆಕಾಶಕ್ಕೂ ಮಧ್ಯದಲ್ಲಿ ಒಂದು ಸುಂದರವಾದ ಊರು. ಅಲ್ಲಿ ನನಗೆ ಸ್ವಂತ ಜಮೀನಿದೆ, ನಮ್ಮ ಪೂರ್ವಿಕರ ಸ್ವತ್ತು. ಅಲ್ಲಿನ ಕೆಲಸ ಸಿಗ್ಬೋದಾ? ಅಲ್ಲಿ ಈ ತರ ಬರೆಯುವಂತ ಕೆಲಸ ಏನಿಲ್ಲ. ಅದ್ ಪರವಾಗಿಲ್ಲ, ಯಾವ ಕೆಲಸ ಆದ್ರೂ ಓಕೆ. ಓ, ಯಾವ ಕೆಲಸನಾದ್ರೂ ಮಾಡ್ತೀಯ? ಹಾಗೇನಿಲ್ಲ, ಒಂದು ಕೆಲಸ ಹೊಸದಾಗಿರ್ಬೇಕು ಇಲ್ಲ ಊರು ಹೊಸದಾಗಿರ್ಬೇಕು ಅಷ್ಟೇನೆ. ಕೊಡ್ತೀರಾ? ಸರಿ ಬಾ. ಹಲೋ, ಏ ಹಲೋ ಹಲೋ, ಇಲ್ಲಿ ಇಲ್ಲಿ. ಹೇ, ನೀನ ಕಳ್ಳ ತಾನೆ? ಏ ಏ, ನಿಂತ್ಕೋ. ಇದು ಮಾರ? ಇದು ನಾನು. ಹೆಂಗ? ಚೆನ್ನಾಗಿದೆ ರೀ. ನೀವೇ ಬರ್ದಿದ್ದ? ಸರಿ ಬಿಡಿ, ಸಾರು ಬರ್ದಿರ್ತಾರೆ. ಇದಾದ್ಮೇಲೆ ಏನಾಯ್ತು? ಅದೇ ಅಲ್ವಾ, ಇದಾದ್ಮೇಲೆ ಯಾಕೆ ಏನು ಬರ್ದಿಲ್ಲ? ಇದಾದ್ಮೇಲೆ ಭಯಂಕರವಾಗಿ ಏನೇನೋ ನಡೀತು. ಇಲ್ಲೇ ಎಲ್ಲೋ ಇರ್ಬೇಕು, ಬನ್ನಿ ಹುಡ್ಕಣ. ಇದಾದ್ಮೇಲೆ ಏನಾಯ್ತು ಅಂತ ಗೊತ್ತಾಗ್ಬೇಕು. ಇಲ್ಲೆಲ್ಲೂ ಇಲ್ಲ. ಹಾಗ ಮೊದ್ಲೇ ನಾನೇ ಮೇಲೆ ಹತ್ತದೆ. ನಾನು ಅದಷ್ಟೇ ಮೇಲಿರ್ಲಿ, ಧೈರ್ಯವಾಗಿ ಮೇಲೆ ಹತ್ತು ಬಿಡ್ತೀನಿ. ನಾನ್ ಮೇಲೆ ಹೋಗ್ಬಿಟ್ಟೆ ಮಾರ, ನಾನು ಹಿಂದೆ ಬರ್ತಿದ್ದ. ಆಮೇಲೆ ಅಂಚು ತೆಗೆದು ಪಕ್ಕಕ್ಕಿಟ್ಟು ನಾನು ಒಳಗಡೆ ನೋಡ್ತೀನಿ. ಮನೆ ಮಧ್ಯದಲ್ಲಿ ಒಂದು ಹುಡುಗಿ ನಿಂತಿದ್ಲು. ಅಯ್ಯೋ, ನಾನು ಹೇಳೋದನ್ನ ಕೇಳಿ ಬಿಡಿ ಪ್ಲೀಸ್. ಗಂಡನ್ ಬಿಡಿ ಮೇಡಮ್, ನಿಂತ್ಕೊಳ್ಳಿ ಮೇಡಮ್. ಮೇಡಮ್ ಮೇಡಮ್, ನಿಂತ್ಕೊಳ್ಳಿ ಮೇಡಮ್. ನಾನು ಹೇಳೋದನ್ನ ಕೇಳಿ ನಿಂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಹಲೋ ಮೇಡಮ್. ಪ್ರಾಣ ಹೋಗ್ಬೇಕಿತ್ತು, ಜಸ್ಟ್ ಮಿಸ್. ಅವತ್ತಿಂದ ಕಳ್ತನ ಮಾಡದೆ ಬಿಟ್ಬಿಟ್ಟೆ.
ಎಂಚಿರೋ ಮನೇಲಿ ಕಳ್ತನ ಮಾಡೋದು ಬಿಟ್ಬಿಟ್ಟೆ. ಸರಿ ಸರಿ, ನನ್ಗೆ ಆ ಮನೆ ತೋರಿಸು ಪ್ಲೀಸ್. ಅಯ್ಯೋ ಅಯ್ಯೋ, ಮತ್ತೆ ಅಲ್ಲೇನಾ? ಆ ಮನೇಲಿ ತುಪ್ಪಾಕಿ ಇದ್ದೀರಿ, ಮತ್ತೆ ಅದನ್ನೇ ಇಟ್ಕೊಂಡಿರೋ ಆ ಹುಚ್ಚಿದ್ದಾಳೆ, ಏನ್ ಮಾತು ಅಂತ ಆಡ್ತಿದ್ದೀರಾ? ಅದ್ ನೀವೇನಾ? ಸರಿ ಬಿಡಿ, ಇವತ್ತು ರಾತ್ರಿ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಈಗ 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 ಹೇಗಿರಿ? ಬೆಳಿಗ್ಗೆ ಹೊತ್ತು ನನಗೆ ರೂಟ್ ಗೊತ್ತಾಗಲ್ಲ ರೀ. ಇಂಕಿ ಪಿಂಕಿ ಪಾಂಕಿ ರಾಜರಾಣಿ ಜಾಕಿ. ಏನಿಲ್ಲ. ಓ, ಕವರಿಂಗ್ ಚೇನು ಇತ್ತಾಳೆ, ಗೋದ್ರೇಜ್ ಬೀರು ಸಿಕ್ಕಿಲ್ಲ. ಇಲ್ಲ, ಇದೇ ಮನೆ ರೀ, ಇದೇ ಮನೆ, ಖಂಡಿತ ಇದೇ ಮನೆ ರೀ. ಹೋಗಿ. ಓಕೆ. ಏನ್ರಿ ನಿಮ್ ಕನ್ನಡಕ? ನೀನೇ ಇಟ್ಕೋ. ಓ, ಮತ್ತೆ ನಿಮ್ಗೆ ಮಾರ ಸರ್ ಹೆಂಗ್ ಗೊತ್ತು? ಇನ್ನೂ ಗೊತ್ತಿಲ್ಲ. ಓ, 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 ಒಂದಲೆ ನಿನದು ಒಂದಲೆ ನನದು ಬೆರೆಸಿಹ ಕಡಲು ಇಬ್ಬರದು. ಒಂದ್ ಕಥೆ ನಿನದು ಒಂದ್ ಕಥೆ ನನದು ಬರೆಸಿಹ ಕವನ ಇಬ್ಬರದು. ಒಂತುದಿ ನಿನದು ಒಂತುದಿ ನನದು ಒಂದೇ ಗುರಿಯು ಇಬ್ಬರದು. ಒಂದ್ ಕದ ನಿನದು ಒಂಕದ ನನದು ನಡುವಿನ ಕೋಣೆ ಇಬ್ಬರದು. ಒಂದ್ ಪದ ನಿನದು ಒಂದ್ ಪದ ನನದು ಒಗಟಿನ ಪದವಿದ. ಬಣ್ಣದ ಸಿರಿಯು ಹಸಿರಿನ ಗಿರಿಯು ಕಣ್ಣಿಗಿದು ಹಬ್ಬವದು. ಕೋಗಿಲೆ ಸ್ವರದ ಜಾಡನು ಹುಡುಕಿ ಹೊರಟಿರುವ ಪಯಣವಿದು. ಆಕಾಶಕ್ಕೂ ಆ ಮೇಘಕ್ಕೂ ನಡುವಲಿ ನನ್ನ ಮನೆಯಿಂದು. ಯಾರು ಬಂದು ಆಡಲಿ ಎಂದು ಉಯ್ಯಾಲೆ ಕೂಡ ಇಹುದೊಂದು. ದಾರಿಯ ನಡುವೆ ಇದೆ ತಂಗಾಳಿ ಹೂಹಾಸು. ನನ್ನ ಹೆಸರು ಹೇಗೆ ಗೊತ್ತು? ಬನ್ನಿ ಬನ್ನಿ. ನಿಮಗೆ ಹೇಗೆ ನನ್ನ ಹೆಸರು ಗೊತ್ತಾಯ್ತು? ಗೊತ್ತು. ಈಗ ನಿಮ್ಗೇನು ಬೇಕು? ಡಾಕ್ಟರ್ ಕಣಿಯಲ್ಲಿ ಆ ನರ್ಸರಿ ಹತ್ರ ಹೋಗಿ ನೋಡಿ. ಓಕೆ ಓಕೆ ಓಕೆ. ಅಮ್ಮ, ತರಕಾರಿ ಎಲ್ಲ ಕಟ್ ಮಾಡ್ಕೊಡು. ರಮೇಶ್, ಆ ಹೊಸ ಗಿಡಗಳೆಲ್ಲ ಬಂದಿದೆಯಲ್ಲ, ಅದನ್ನ ಸರಿಯಾಗಿ ಜೋಡಿಸಿಡು. ಸರಿ ಅಣ್ಣ. ಅದು ಅಲ್ಲೇ ಪಕ್ಕದಲ್ಲಿ ಇಟ್ಬಿಡು ಅಣ್ಣ. ಅಲ್ಲಿ ಯಾರು ಬೇಕು? ಡಾಕ್ಟರ್ ಕಣಿ ಇದಾರ? ಡಾಕ್ಟರ್ ಕಣಿನಾ? ಇಲ್ಲೇ ಎಲ್ಲೋ ಇದ್ರು. ಕಣಿ, ನಿನ್ನ ಹುಡ್ಕೊಂಡು ಯಾರೋ ಬಂದಿದಾರಮ್ಮ. ನಿಮ್ಮ ಹೆಸರು? ಪಾರು. ಓ, ಪಾರು.
ಬರ್ತಿದ್ದಾರೆ. ಕನಿ, ಹಾಯ್. ಪಾರು, ಹಾಯ್. ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ. ಸಾರಿ, ಒಂದು ನಿಮಿಷ. ಈ ಕಥೆ ಹುಡ್ಕೊಂಡು ಇಷ್ಟು ದೂರ ಬಂದ್ರ? ಅಮ್ಮ ಕಣಿ, ನೀನ್ ನೀನ್ ಅಕ್ಯೂಸ್ಡೆ. ಏನಮ್ಮ, ಸಂಪತ್ಗೆ ಹುಷಾರಿಲ್ಲ ಅಂತ ನೀನ್ ಮಾತ್ರ ಕೊಟ್ಟಿತಾನೆ? ಇವನೇನ್ ಮಾಡಿದಾನ್ ಗೊತ್ತಾ, ಅವನ್ಗೆ ಬ್ರ್ಯಾಂಡಿ ತಂದು ಕೊಟ್ಟಿದ್ದಾನೆ. ಪಾಪ ಅವನಿಗೆ ಅಭ್ಯಾಸನೇ ಇಲ್ಲ. ಏನು ಬರೀ ಬ್ರ್ಯಾಂಡಿ ಅಂತ ಬಿಟ್ಟೆ? ಬ್ರ್ಯಾಂಡಿ ಕೊಟ್ರೆ ಅದು ಔಷಧಿ ಆಗಿ ಹೋಗುತ್ತಾ? ಸಾರಾಯಿ ಸಾರಾಯಿನೇ ಕುಡುಕ ನನ್ ಮಗ. ನ್ಯಾಯ ಹೇಳಮ್ಮ, ಇನ್ಮೇಲ್ ಹಾಗೆಲ್ಲ ಕುಡಿಬೇಡಿ ಸೆಲ್ವಂ, ಸರಿನಾ? ನಮ್ಮ ಹಾಗಿಲ್ಲ ಕಣಿ, ಒಂದೇ ಒಂದು ಸ್ಮಾಲ್ ಅಷ್ಟೇ. ಅದಕ್ಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾನೆ ಇವನು. ನಮ್ ತರ ಅಲ್ವಾ ಕಣಿಯಮ್ಮ, ನೀನ್ ಕೂಡ. ಸರಿ, ನಿನ್ನ ಹತ್ರ ನ್ಯಾಯ ಕೇಳೋಕ್ ಬಂದಲ್ಲ, ಏನ್ ಹೇಳೋದು? ನೋಡುವೆಲ್ಲ, ಸ್ಟಿಫ್ ಆಗಿ ಒಂದ್ ಪೆಗ್ ಹಾಕೋ. ಆಗ ಈ ಸ್ಕಾರ್ಫ್, ಸ್ವೆಟರು ಯಾವ್ದು ಬೇಡವೇ ಬೇಡ. ನೀನ್ ಎರಡು ಎಕ್ಸ್ಟ್ರಾ ಪೆಗ್ ಹಾಕಿದ್ನೆಲ್ಲ ಬಿಚ್ಚಾಕು. ನೋ ಪ್ರಾಬ್ಲಮ್, ಇದನ್ ತಗೋ. ಓಕೆ, ಬಟ್ ಸ್ಟಡಿ. ಐ ಆಮ್ ಸ್ಟಡಿ. ನಿಮ್ಮನ್ನೆಲ್ಲ ಬದಲಾಯಿಸಕ್ ಆಗಲ್ಲ ಕಣ. ಯಾರಮ್ಮ, ಫ್ರೆಂಡ್? ನೋಡಿದ್ರ? ಬಂತು ಬಂತು ಬಂತು. ಏ ನಿಲ್ಲಿ ನಿಲ್ಲಿ, ಇವ್ರು ಇವ್ರು ಪಾರು. ಹಾಯ್. ಇವ್ರು ವೆಲ್ಲಯ್ಯ. ಈಗ ನೋಡಿ ಯಾರದ್. ಅಯ್ಯೋ, ಏ ಮಿತ್ರ, ವಾಟ್ ವೆಲ್ಲು? ಒಂದಲ್ಲ ಒಂದಿನ ಬಂದೂಕ್ ತಗೊಂಡ್ ಬಂದು ಹಕ್ಕಿ ಹೊಡೆಯೋಗ್ ಹೊಡಿತೀನಿ ನಿನ್ನ. ಚಿಲ್ ವೆಲ್ಲು, ಚಿಲ್ 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 ಚಿಲ್. ಹೋಗ್ರೋ ಹೋಗ್ರೋ ಹೋಗ್ರಿ ಇಲ್ಲಿಂದ. ಆ ಜಾಗನ ನೋಡ್ಕೊ ಅಂದ್ರೆ ಫ್ಲೈಟ್ ಬಿಡ್ತಾ ಇದ್ದಾನ ಇವನು. ಇಲ್ಲಿ ವೆಲ್ಲಯ್ಯನೇ ಎಲ್ಲ ನೋಡ್ಕೊಳ್ಳೋದು. ಏನಮ್ಮ, ಒಬ್ಬನೇ ಮಾಡೋ ಕೆಲಸನ ಅದೆಲ್ಲ? ಅದೆಲ್ಲ ಏನಿಲ್ಲ, ಎಲ್ರೂ ಸೇರಿ. ಏನಮ್ಮ, ಬ್ಯಾಗ್ ಅಲ್ಲೇ ಇಟ್ಟಿದ್ಯಾ? ಎತ್ಕೊಂಡೋಗಿ ಒಳಗಿಡು. ಇಲ್ಲ, ನಾನು ಹೊರಡ್ಬೇಕು. ಹೊರಡ್ಬೇಕು? ಈಗ ತಾನೇ ಬಂದಿದ್ಯಾ? ಈಗಲೇ ಹೊರಡ್ಬೇಕಂತೀಯ? ಸರಿ, ಹೇಗ್ ಬಂದೆ ನೀನು? ಬಸ್ಸಲ್ಲಿ. ಮಧ್ಯಾಹ್ನ ಬಂದ ಬಸ್ ಅಲ್ಲಿ ತಾನೇ? ಓಕೆ, ನಾಳೆ ಮಧ್ಯಾಹ್ನ ಅದೇ ಬಸ್ ಇದೆ, ಅದ್ ಬಿಡು. ನಾಡ್ದು ಮಧ್ಯಾಹ್ನ ಕೂಡ ಅದೇ ಬಸ್ ಬರುತ್ತೆ, ಅದ್ರಲ್ಲಿ ಹೋಗು. ಓಕೆನಾ? ಏನಮ್ಮ ನಾನು ಹೇಳುದು ಸರಿ ತಾನೆ? ಏ ಲಿಂಗ, ಲಿಂಗ, ಏ ಲಿಂಗ, ಇಲ್ಲಿ ಬಾರೋ. ಅಣ್ಣ, ಇಲ್ಲಿ ನೋಡು, ಇಲ್ಲಿ ನೋಡು, ನಮಗೆ ಅಂತ ಒಂದು ರೂಮ್ ಇದೆಯಲ್ಲ. ಹೌದು. ಅದನ್ನ ರೆಡಿ ಮಾಡಿ ಇವ್ರಿಗೆ ಕೊಡು. ಇವ್ರ ಬ್ಯಾಗ್ ಅಲ್ಲಿದೆ, ಅದನ್ನ ತಗೊಂಡೋಗು. ಏನ್ ಯೋಚನೆ ಮಾಡ್ತಿದ್ದೀಯ? ಮಾರ ಮಾರ ಇಲ್ಲ, ನಾ ಮಾರಣ ಬಂದ್ರೆ? ಏ ಅತಿಥಿ ತರ ಯಾವತ್ತೋ ಒಂದಿನ ಬರ್ತಾನ ಅವನು, ಹಾಗಂತ ಯಾವಾಗ್ಲೂ ಖಾಲಿ ಇಡಕ್ಕಾಗತ್ತಾ? ಹೇಳಿದ್ ಮಾಡು. ಅಮ್ಮ, ಇವನ ಹೆಸರು ಲಿಂಗ ಅಂತ, ಇವ್ರ ಹೆಸರು ಪಾರು, ನಮ್ ಡಾಕ್ಟರ್ ಅಮ್ಮನ್ ಫ್ರೆಂಡ್. ಬ್ಯಾಗ್ ತಗೊಂಡ್ ಬಾ, ಹೋಗು. ಇಲ್ಲ ಇಲ್ಲ, ನಾ ತಗೋತೀನಿ. ಇಲ್ಲ ಪರವಾಗಿಲ್ಲ, ನಾನು ತಗೊಂಡ್ ಬರ್ತೀನಿ. ಇಲ್ಲಿ ನೋಡಮ್ಮ ಪಾರು, ನಿನಗೆ ಯಾರ ಹತ್ರ ಏನ್ ಬೇಕೋ ಸಂಕೋಚ ಇಲ್ದೆ ಕೇಳು, ಎಲ್ರು ನಿನಗೆ ಹೆಲ್ಪ್ ಮಾಡ್ತಾರೆ. ಮಾತು ಕೊಟ್ರೆ ಬರ ಬರ ಬಾ, ಅದು ನಡೆದು ಬಿಟ್ರೆ ನಾನು ಹೋಗಿ ನೋಡ್ತೀನಿ. ಮಾತು ಕೊಟ್ರೆ ಅದು ನಡೆದು ಬಿಟ್ರೆ ಯಾವ ಯೋಚನೆ ಇರುವುದಿಲ್ಲ. ಬನ್ನಿಮ್ಮ, ಹೋಗುವ. ನನ್ನ ಜೊತೆಯಲ್ಲಿ ಇರುವವರೆಗೂ ಯಾರಿಗೂ ಕಣ್ಣೀರು ಹಾಕಲು ಬಿಡುವುದಿಲ್ಲ. ಅಯ್ಯೋ, ನಾನೇ ತಗೊಂಡ್ಬರ್ತಾ ಇದ್ದೆ. ಕೂತ್ಕೋ ಕೂತ್ಕೋ. ಯಾವ ಕೆಲ್ಸದ ಮೇಲೆ ಬಂದಿದ್ಯಾ? ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ದೊಡ್ಡವರಾಗಿ ಹಸಿಯದ್ ನೋಡು. ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ಯಾ? ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿಲ್ಲ ಕಮಲಮ್ಮ, ಒಂದು ಕಥೆಯಲ್ಲಿ ಮುಳುಗೋಗಿ ಅದನ್ನ ಹುಡ್ಕೋಣ ಅಂತ ಬಂದಿದ್ದಾರೆ. ಅದ್ಯಾವ ಕತೆ? ಇಲ್ಲಿ ನೋಡಮ್ಮ ಪಾರು, ಈ ಮುದುಕನ ಹತ್ರ ಕತೆ ಗೀತೆ ಅಂತೆಲ್ಲ ಜೋರಾಗಿ ಹೇಳ್ಬಿಡಮ್ಮ. ಕತೆ ಕೇಳೋದೆಲ್ಲ ಇವನ್ಗೆ ಹಲ್ವಾ ತಿಂದಂಗಮ್ಮ. ಅದೇ ವೆಲ್ಲಯ್ಯ ಇದನ್ನಲ್ಲ, ಅವನು ಮೀನಾಕ್ಷಿ ಬಗ್ಗೆ ಹೇಳೋದಕ್ಕೆ. ಹಾಯ್ ವೆಲ್ಲಯ್ಯ. ಏನು ನನ್ ಬಗ್ಗೆನೆ ಮಾತಾಡ್ತಿರೋ ಹಾಗಿದೆ?
ಇನ್ನೇನು ನಾ ಬರೋ ಹೊತ್ತಿಗೆ ಬಾಯಿ ಮುಚ್ಕೊಂಡು ಬಾವೆಲ್ಲಯ್ಯ ಅಂದೆಲ್ಲ, ಅದಕ್ಕೇನು ಅರ್ಥ? ವಯಸ್ಸಾಯ್ತಲ್ಲ, ಕಡಿಮೆ ಮಾತಾಡೋಣ ಅಂತ. ಒಳ್ಳೇದೇ, ಒಳ್ಳೇದು, ಒಳ್ಳೇದು. ಥ್ಯಾಂಕ್ ಯು. ಪಾರುಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ. ನನಗೂ ಆಗಿಲ್ಲ, ನಾನು ಬ್ಯಾಚುಲರ್. ಪಾರು, ನಿಮ್ದು ಊರು ಯಾವುದು? ಬೆಂಗಳೂರು. ಓ, ಸ್ವಂತ ಊರು ಮೈಸೂರು. ಮೈಸೂರಲ್ಲಿ ಎಲ್ಲಿ? ಮೇನಕಾ ಬೀದಿ, ಮೀನಾಕ್ಷಿ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕದಲ್ಲೇ. ಹೇಗೆ ಎದುರುಗಡೆ ಬಂದು ಮೀನಾಕ್ಷಿ ಹೆಸರು ಬರಾಗಾಯ್ತು ನೋಡಿದೀಯಾ? ನನಗೂ ಒಬ್ಬಳು ಮೀನಾಕ್ಷಿ ಗೊತ್ತು. ಓ, ಏನೋ ದುಡ್ಡು ಶಿಫ್ಟ್ ಆಗ್ತಾ ಇದೆ. ಅದೇನಿಲ್ಲ ವೆಲ್ಲು, ನೀನ್ ಬಂದ್ ಕೂತ್ ಎರಡು ನಿಮಿಷದಲ್ಲೇ ಪಾರು ಹತ್ರ ಮೀನಾಕ್ಷಿ ಕತೆ ಹೇಳ್ತೀಯ ಅಂತ ನನಗೂ ಇನ್ಗೂ ಬಿಟ್ಟು, ಅದ್ರಲ್ಲಿ ಲಿಂಗನೇ ಗೆದ್ದ. ಏನ್ರು ನನ್ ಮೀನಾಕ್ಷಿ ಕತೆ ಅಂದ್ರೆ ಅಷ್ಟೊಂದ್ ಕೇಳಾಗ ಹೋಯ್ತಾ? ಅದು ಹಂಗಲ್ಲ. ಏನ್ ವೆಲ್ಲಯ್ಯ, ಇದಕ್ಕೆಲ್ಲ ಕೋಪನ? ಪಾರು, ನಾನು ಹೇಳಿದ್ನಲ್ಲ ಹುಷಾರಾಗಿರು ಅಂತ, ನೋಡಿದ್ಯಾ 20 ರೂಪಾಯಿ ಹೋಯ್ತು. ಯಾರವರು ಮೀನಾಕ್ಷಿ? ಮೀನಾಕ್ಷಿ ನಮ್ಮ ವೆಲ್ಲಯ್ಯನ ಮಾಜಿ ಲವ್ವರು. ಏಯ್, ಅದೇನು ಮಾಜಿ ಲವ್ವರು? ಅಮ್ಮ, ನೀವು ಊಟ ಮಾಡಿ ವೆಲ್ಲಯ್ಯ, ನಾವು ಹೇಳ್ತೀವಿ ಅಲ್ವಾ ಮಿತ್ರ? ಜೇನುಗುಡ್ಡ ಅಂತ ಒಂದ್ ಊರು, ಅದರ ನಡುವೆ ಒಂದು ಕಾಲುವೆ, ಕಾಲುವೆಯಿಂದ ಈ ಕಡೆ ವೆಲ್ಲಯ್ಯವ್ರ ಮನೆ, ಅದರಿಂದ ಆ ಕಡೆ ಮೀನಾಕ್ಷಿಯವ್ರ ಮನೆ. ಈ ಕಡೆ ಕಿಟಕಿಯಿಂದ ವೆಲ್ಲಯ್ಯ ನೋಡೋಕೆ, ಆ ಕಡೆ ಕಿಟಕಿಯಿಂದ ಮೀನಾಕ್ಷಿ ನೋಡೋಕೆ, ಇಬ್ರಿಗೂ ಒಂದೇ ಸಮ ಲವ್ವು, ಹೆವಿ ಲವ್. ಮೀನಾಕ್ಷಿ ಫೋಟೋನ ಅಣ್ಣ ದಿಮ್ಮನ್ ಕೆಳಗಡೆ ಇಟ್ಕೊಂಡು ಮಾಡೋ ರೊಮ್ಯಾನ್ಸ್ ಇದಲ್ಲ, ರೊಮ್ಯಾನ್ಸ್. ವೆಲ್ಲಯ್ಯ, ಆ ಫೋಟೋನ ಪಾರುಕ್ ತೋರ್ಸು. ಸುಮ್ನೆ ತೋರ್ಸು, ಅಂದ ಏನ್ ಕಡಿಮೆ ಆಗಲ್ಲ. ಒಂದು ಫೋಟೋನಲ್ಲಿ ನೋಡೋ ಅಂತ ಅಂದ ನನ್ ಮೀನಾಕ್ಷಿದು, ಮತ್ತೆ ಇನ್ನೆಲ್ಲಿ ನೋಡೋದು? ನಿಲ್ಲಿಸ್ರು, ಸುಮ್ಮನೆ ಮಾತಾಡಬೇಡಿ. ನೀನ್ ಮೊದ್ಲು ಕತೆ ಕೇಳ್ತಾಯಿ, ಎಷ್ಟು ಪ್ರೀತಿಸಿದ್ರು ಆ ಹುಡುಗಿ ಹತ್ರ ಒಂದು ಮಾತು ಕೂಡ ಮಾತಾಡ್ಲಿಲ್ಲ ನಮ್ಮ ವೆಳ್ಳಯ್ಯ. ಇದು ಹೀಗೆ ಹೋಗ್ತಾ ಇತ್ತು. ಒಂದಿನ ಅವನು ಪ್ರೀತಿನ ಹೇಳಬೇಕು ಅಂತ ತೀರ್ಮಾನಿಸಿ ಊರಿನ ಮಧ್ಯ ಒಂದು ದಿಬ್ಬ ಹಾಕ್ಸಿ ಒಂದು ನಾಟಕ ಮಾಡ್ದ ನಮ್ಮ ವೆಲ್ಲಯ್ಯ. ದಯ ಮಾಡಿ ನಿಮ್ ಹಾಡ್ನ ನಿಲ್ಸಿ ಪ್ಲೀಸ್. ಆಶೀರ್ವಾದನ. ನಾನು ಅನ್ಕೊಂಡ ಹಾಗೇನೆ ನನ್ನ ನಾಟಕ ನೋಡೋಕೆ ಅಂತ ಮೀನಾಕ್ಷಿ ಬಂದಿದ್ಲು. ನಾನು ಅವಳ ಹತ್ರ ಮಾತಾಡ್ಬೇಕಂತಿದ್ದಲ್ಲ, ನಾಟಕದಲ್ಲೇ ಮಾತಾಡಿದೆ. ಆದರೆ ಅದು ಅವ್ರ ಫ್ಯಾಮಿಲಿ ಗೊತ್ತಾಗಿ ದೊಡ್ಡ ಗಲಾಟೆನೇ ಆಯ್ತು. ಆ ಗಲಾಟೆ ಜೊತೆಗೆ ಜೋರು ಮಳೆ ಬೇರೆ. ಮಳೆ ಬಂದ್ರೆ ಅಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ. ಆವಾಗ ಇದ್ದಿದ್ಲವೂ ಹೋಯ್ತು. ಒಂದು ವಾರ ಅವಳನ್ನು ನೋಡೋಕ್ಕಾಗದೆ ನಾನು. ಆಮೇಲೆ ಹೇಗೋ ಧೈರ್ಯ ಮಾಡಿ ನಾನೇ ಒಂದು ಲೆಟರ್ ಬರೆದು ಅದನ್ನು ಕೈಲಿಟ್ಕೊಂಡು ಮಳೆ ನಿಂತ ಮೇಲೆ ಅವಳ ಮನೆ ಬಾಗಿಲಿಗೆ ಹೋಗಿ ನಿಂತೆ. ಊರೆಲ್ಲ ಪ್ರವಾಹದಲ್ಲಿ ಮುಳುಗಿ ಎಲ್ಲರೂ ಗಂಟು ಮೂಟೆ ಕಟ್ಕೊಂಡು ಊರನ್ನೇ ಬಿಟ್ಟು ಹೋಗಿದ್ರು. ಆಮೇಲೇನೋ ಇದೇ ಚಾನ್ಸ್ ಅಂತ ಮೀನಾಕ್ಷಿ ಎಸ್ಕೇಪ್. ಇವನು ಆ ಲೆಟರ್ನ ಕೊಡ್ಬೇಕಂತ ಒಂದೇ ಕಾಲಲ್ಲಿ ಬ್ರಹ್ಮಚಾರಿಯಾಗಿ ನಿಂತಿದ್ದಾನೆ. ನಿಲ್ತೇನೆ ಕಣೋ, ಇನ್ನೂ 7 ಜನ್ಮವರೆಗೂ ನಿಲ್ತೇನೆ, ನಿನಗೇನ್ ತೊಂದ್ರೆ? ನಿಲ್ಲು. ಏ, ಅವರೇನೋ ತಮಾಷೆ ಹೇಳ್ತಾ ಇದ್ದಾರೆ, ಸೀರಿಯಸ್ ಆಗಿ ತಗೊಳ್ತೀಯ? ನೀನು ತಮಾಷೆಗೆ ತಗೊಳ. ಎಲ್ರದ್ದು ಊಟ ಆಯ್ತಲ್ಲ, ಎದ್ದೇಳಿ ತಟ್ಟೆ ತೊಳಿರಿ. ಆಯ್ತಪ್ಪ, ಎದ್ದೇಳಿ.
ಕಾಯೋದ್ರಲ್ಲಿ ಒಂದ್ ನೋವಿದೆ, ಆದ್ರೆ ಒಂಥರ ಸುಖಾನೂ ಇದೆ. ಅನುಭವಿಸೋವರೆಗೂ ಅದ್ ಯಾರಿಗೂ ಗೊತ್ತಾಗಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಬೈ ಬೈ ಬೈ. ನೆಕ್ಸ್ಟ್ ಯಾರು? ಹೇ ಪಾರು, ಎಲ್ಲೇ ಇದೀಯಾ? ಮೊಬೈಲ್ ರೀಚ್ ಆಗಲ್ಲ, ಫ್ರೆಂಡ್ ಅನ್ ಕೇಳಿದ್ರೆ ಅವನು ಹೇಳ್ತಿಲ್ಲ, ಆ ಕಿಶೋರ್ ಹತ್ರ ಮಾತಾಡಿದೀನಿ ಅನ್ನೋ ಸುಳ್ಳು ಬೇರೆ. ಏನ್ ಸಮಸ್ಯೆ ನಿಂದು? ಏನ್ ಬೇಕಾದ್ರೂ ಮಾಡು. ಏ ಬಾಲ್ ಅಕ್ಕ. ಹಲೋ. ಹಾಯ್ ಅಕ್ಕ, ಹೇಗಿದ್ರ ಎಲ್ಲರೂ? ಫೈನ್ ಅಕ್ಕ. ಹಿಡಿ ಬಾಲ್ನ. ನಿಮ್ ಫ್ರೆಂಡ್ ರಾಣಿ ಬಂದಿದ್ದಾಳಲ್ವಾ, ನೋಡ್ಲಿಲ್ವಾ? ಇಲ್ಲ ಅಕ್ಕ. ಹೇ, ಹಾಯ್. ಸಾರಿ, ಇವತ್ತು ಸ್ವಲ್ಪ ಪೇಷನ್ಸ್ ಜಾಸ್ತಿ ಇದ್ರು, ಅದಕ್ಕೆ. ನೋ ಪ್ರಾಬ್ಲಮ್. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಬಿಸ್ಕಿಟ್ಸ್? ಶೋರ್. ಯಾ, ಥ್ಯಾಂಕ್ ಯು. ನಿನ್ನ ಮೊದಲು ನೋಡಿದಾಗ ಇನ್ನೊಂದು ರಿಪೋರ್ಟರ್ ಅಂದ್ಕೊಂಡೆ. ರಿಪೋರ್ಟರಾ? ಹ್ಞೂ. ಯಾ, ಇದುವರೆಗೂ ನನ್ನ ಫೋಟೋ ನ್ಯೂಸ್ ಪೇಪರಲ್ಲಿ ಎರಡು ಸಲ ಬಂದಿದೆ. ಒಂದು ನನ್ನ ಸ್ಟೇಟಿಗೆ ಫಸ್ಟ್ ಬಂದಾಗ, ಇನ್ನೊಂದು ನನ್ನ ಮಗುನ ಕೊಂದಾಗ. ಸ್ಟೇಟಿಗೆ ಫಸ್ಟ್ ಬಂದಾಗ ಕೂಡ ನಾನು ಬೇಜಾರಾಗಿರೋ ಫೋಟೋ ಹಾಕಿದ್ರು, ಆದರೆ ಆ ಕೊಲೆಗೆ ಹಾಕಿದ ಫೋಟೋ ಇತ್ತಲ್ಲ, ಅದರಲ್ಲಿ ನಾನು ಈ ಅಂತ ನಗ್ತಾ ಇದ್ದೆ. ಪಕ್ಕದಲ್ಲೇ 10 ವರ್ಷದ ಮಗು ಕೊಂದಿರೋ ಲೇಡಿ ಡಾಕ್ಟರ್. ನನ್ನ ಚೀಫ್ ಡಾಕ್ಟರ್ ಹತ್ರ ಹಠ ಮಾಡಿ ಮಾಡಿದ ನನ್ನ ಮೊದಲನೇ ಆಪರೇಷನ್. ಸಿಂಪಲ್ ಆಗಿರೋ ಕೇಸೆ, ಆ ಮಗನ ಕೊಂದ್ಬಿಟ್ಟೆ. ಅವಳಿಗೆ ಅಂತ ಇದ್ದಿದ್ದ ಇಡೀ ಜೀವನನ ಒಂದು ಚಿಕ್ಕ ತಪ್ಪಿಂದ ಅಳಿಸ್ಬಿಟ್ಟೆ. ಆ ಗಿಲ್ಟ್, ನನ್ನ ಮೇಲೆ ನನಗೆ ಕೋಪ, ಎಲ್ಲ ಸೇರಿ ಸಾಯುವವರೆಗೂ ಹೊರಟೋದೆ. ರೇ, ಏನ್ರಿ ನಿಮ್ ಪ್ರಾಬ್ಲಮ್? ಸಾರಿ, ನೋಡಿ ನಾನು ಹೇಳೋದನ್ನ ಕೇಳಿ, ಗಂದ್ ಕೆಳಗೆ ಹಾಕಿ, ನಾವು ಮಾತಾಡೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆಯ್ತು, ಆ ಗಂದ್ ಕೊಡಿ. ನೋಡಿ, ನಾನು ಹೇಳೋದನ್ನ ಕೇಳಿ, ಗಂದ್ ಕೆಳಗೆ ಹಾಕಿ. ಅಯ್ಯೋ, ನಾನು ಹೇಳೋದನ್ನ ಕೇಳಿ. ಬೇಡ, ಅಯ್ಯೋ ಪ್ಲೀಸ್, ಗಂದ ಬಿಡಿ ಮೇಡಮ್. ಓಕೆ ಓಕೆ, ಜಸ್ಟ್ ಲೀವ್ ಇಟ್. ಓಕೆ, ಫೈನ್ ಫೈನ್. ಗನ್ ನಿಮ್ ಕೈನಲ್ಲಿ ಇದ್ದು ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಬುಲೆಟ್ ನನ್ನ ಕೈನಲ್ಲಿದೆ. ಆದ್ರಿಂದ ಏನೇ ಇದ್ರು ಕೂತ್ಕೊಂಡು ಮಾತಾಡೋಣ ಅಲ್ವಾ? ಏನ್ ನಿಮ್ ಪ್ರಾಬ್ಲಮ್ ಹೇಳಿ. ಹಲೋ ಹಲೋ, ರೇ, ಮನೇಲಿ ಯಾರು ಇಲ್ವಾ? ಹಲೋ, ಇರ್ರಿ. ರೇ, ರೇ, ಸ್ಟಾಪ್ ಸ್ಟಾಪ್, ಎಕ್ಸ್ಕ್ಯೂಸ್ ಮೀ. ಹಲೋ ಅಲ್ರಿ, ಯಾಕೆ ಹಿಂಗ್ ಓಡ್ತಾ ಇದ್ದೀರಾ? ಸುಸ್ತಾಗ್ತಾ ಇದೆ, ಕೂತ್ಕೊಂಡು ಮಾತಾಡೋಣ, ಬನ್ರಿ. ಹಲೋ ರೀ, ಇಲ್ರಿ, ಇಷ್ಟು ದೂರ ಓಡಿ ಈ ತರ ಜಾಗಕ್ಕೆ ಬಂದಿದ್ದೀರಾ? ನನಗೇನೋ ಅಂತ ಸ್ಪೆಷಲ್ ಅನಿಸ್ತಿಲ್ಲಪ್ಪ ಈ ಜಾಗ. ಇವಾಗ ಏನ್ ಬೇಕು ನಿನ್ಗೆ? ಪೊಲೀಸ್ ಕೇಳಿ ಹಿಡ್ಕೊಂಡ್ಬಿಡ್ತೀನಿ. ನನ್ ಮನೆ ಕಳ್ತನ ತಾನೇ ಮಾಡಕ್ ಬಂದೆ, ನನ್ ಪ್ರಾಣ ಕಾಪಾಡಿದಕ್ಕೆ ಏನಾದ್ರೂ ವೇಟ ಕೇಳೋಣ ಅನ್ಕೊಂಡಿದ್ಯಾ? ಏನು ಇಲ್ಲ ನನ್ನ. ಏಯ್,
ನಿನ್ ಮನ್ಸಲ್ಲೇನು ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ಹಾಗಿದ್ರೆ ನೀನ್ ನನ್ನ ಕಾಪಾಡ್ಲೇಬಾರ್ದಾಗಿತ್ತು. ನಾನ್ ಏನ್ ಮಾಡಿದೀನಿ ಅಂತ ಗೊತ್ತಾದ್ರೆ ನೀನೆ ನನ್ನ ಸುಟ್ಟಿದ್ದೆ. ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ಅಷ್ಟು ದೂರ ಹೋಗೋದು ಎಷ್ಟು ಕಷ್ಟ ಗೊತ್ತಾ ನಿಂಗೆ? ನೀನ್ ಯಾರು, ನಿನ್ ಸಮಸ್ಯೆ ಏನು ಅಂತ ನನಗೆ ಗೊತ್ತಿಲ್ಲ. ಹೇಳೋದು ಬೇಡ, ಹೇಳದ್ಮೇಲೆ ಯಾಕಾದ್ರೂ ಹೇಳದ್ನೋ ಅನ್ಸ್ಬಿಡುತ್ತೆ. ಊರ್ಗೆ ಗೊತ್ತು ನಾನು ಏನ್ ಮಾಡಿದ್ದೀನಿ ಅಂತ. ನಿನಗೆ ಗೊತ್ತಾದ್ರೆ ಏನು, ಗೊತ್ತಾಗ್ತಿದ್ರೆ ಏನು? ಅದು ಏನೇ ಆಗಿದ್ರು ಸರಿ, ಆದ್ರೆ ಇವತ್ತು ನೀನ್ ಸತ್ಯ ಅನ್ಕೋ. ನೀನ್ ಯಾವ ತಪ್ಪಕ್ಕೆ ಸಾಯಕ್ಕೆ ಹೋದ್ಯೋ ಅದೇ ನಿನ್ ಗೊತ್ತಾಗ್ಬಿಡಲ್ವಾ? ಇಲ್ಲ ನೋಡು, ನಿನ್ನ ಹೆಸರು ಕೂಡ ಏನು ಅಂತ ನನಗೆ ಗೊತ್ತಿಲ್ಲ. ನೀನ್ ಸಾಯ್ಬಾರ್ದು ಅಂತ ಹೇಳೋ ಅಧಿಕಾರನೂ ನನಗಿಲ್ಲ. ಆದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ ಸಾವನ್ನ ಸ್ವಲ್ಪ ದಿನ ಮುಂದೆ ಹಾಕಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ಆದ್ರೆ ಒಂದು ವೇಳೆ ನೀನ್ ಈ ಗುರಿನ ಬದಲಾಯಿಸ್ದೆ ಅಂತ ಇಟ್ಕೋ, ಈ ಪ್ರಪಂಚದಲ್ಲೇ ನಿನ್ನ ನೋಡಿ ಅತಿ ಹೆಚ್ಚು ಖುಷಿ ಪಡೋನು ನಾನೇ ಆಗಿರ್ತೀನಿ. ಯಾಕಂದ್ರೆ ಇದಾದ್ಮೇಲೆ ಇದೇ ಪ್ರಪಂಚ ನಿನಗೆ ಬೇರೆ ತರ ಕಾಣಿಸುತ್ತೆ. ಐ ಆಮ್ ಆಕ್ಚುಲಿ ಜೆಲಸ್. ಸುಮ್ಮನೆ ಮನೆವರೆಗೂ ಬರ್ತೀನಿ. ನಾನು ಮನೆಗೆ ಹೋಗ್ತಾ ಇಲ್ಲ. ಹಾಗಾದ್ರೆ ಒಂದು ಟೀ ಕುಡಿಯೋಣ. ಈ ಪ್ರಪಂಚದಲ್ಲೇ ಬೆಸ್ಟ್ ಟೀ ಮಾಲಾತ್ ಹತ್ರ. ಮೈ ನೇಮ್ ಇಸ್ ಮಾರಾ. ಕಣಿ, ನೈಸ್ ಟು ಮೀಟ್ ಯು ಕಣಿ. ಓ ಸುಂದರಿ, ಓ ಸುಂದರಿ, ಏಕೆ ನಾಚುವೆ ಬಾರೆ? ನಿನ್ನ ಗೆಜ್ಜೆ ಸದ್ದ ಕೇಳಿ ಮುಗ್ಗೆ ಅರಳಿದೆ, ಕಿರು ನಗುವ ತುಂಬಿದೆ. ಓ ಸಖಿಯೇ, ಓ ಸಖಿಯೇ, ಬಣ್ಣದ ಗಿಳಿಯು ನೀನ, ನಿನ್ನ ಸಣ್ಣ ನಗುವಿಗಿಂದು ಹಸಿರೆ ಕಾದಿದೆ, ತನ ಉಸಿರೆ ನೀಡಿದೆ. ಹಿತವಾದ ಗಾಳಿ, ಹಿತವಾದ ಗಾಳಿ, ಹಿತವಾದ ಗಾಳಿ, ಹಿತವಾದ ಗಾಳಿ.
ದೂರದಿಂದ ಕಾಲ ನೆನೆಸು ಮಾಯ ನದಿದು ಮಳೆಯ ಹನಿಯು ಹೊಸಿಲ ತೊಳೆವ ಶುದ್ಧ ಜಲವಿದು ನಿರೀಕ್ಷೆ ಇನ್ನು ಮುಗೀತೆಂದು ಸೇರಿಸುತ್ತಿದೆ ಸಮಯ ಕಣ್ಣೀರ ಕಥೆಗೆ ಕೊನೆಯ ಹಾಡಿ ನಲಿಯು ತಲಿದೆ ಹೃದಯ ನಿನಗಿಂದು ಗೂಡೊಂದು ಕೈ ಚಾಚಿ ಕರೆಯುತ್ತಿರಲು ಈ ಜಗದಲ್ಲಿ ಅದ ಮೀರಿದ ವರವೆಲ್ಲಿದೆ ನೀ ಹೇಳು ಹಿತವಾದ ಗಾಳಿ ಹಿತವಾದ ಗಾಳಿ ಹಿತವಾದ ಗಾಳಿ ಹಿತವಾದ ಗುಳ್ಳೆಯಂತೆ ತಾನೆ ಸಂತೋಷವು ನಿನ್ನ ಬೆನ್ನ ತಟ್ಟಲಿಂದು ಇದೆ ಕುಟುಂಬವು ಕನಸಲ್ಲೂ ಕೂಡ ನಡೆಯದಲ್ಲ ಇಂಥ ಮಾಯ ಜಾಲ ನಿನ್ನ ಕೈಯ ಹಿಡಿದು ಜಗದ ಮುಂದೆ ನಿಲ್ಲಿಸುವುದು ಕಾಲ ನೀ ಯಾರೋ ನಾಯಾರೋ ಸಾಗಲಿದೆ ಮುಂದೆ ಪಯಣ ಹೊಸ ಹರುಷ ಪ್ರತಿ ನಿಮಿಷ ಬಳಿ ತಂದಿದೆ ಕಿರಣ ಓ ಸುಂದರಿ ಏಕೆ ನಾಚುವೆ ಬಾರೆ ನಿನ್ನ ಗೆಜ್ಜೆ ಸದ್ದನು ಕೇಳಿ ಮೊಗ್ಗೆ ಅರಳಿದೆ ಓ ಸಖಿಯೇ ಬಣ್ಣದ ಗಿಳಿಯು ನೀನ ನಿನ್ನ ಸಣ್ಣ ನಗುವಿಗಿಂದು ಹಸಿರೆ ಕಾದಿದೆ ಗುಡ್ ಮಾರ್ನಿಂಗ್ ಕಮ್ ಕಮ್ ಕಣಿ ನೀನು ಇಲ್ಲೆಷ್ಟು ದಿನ ಬೇಕಾದರೂ ಹುಡ್ಕೋಬೋದು ಯಾರೋ ನೀನು ಕೇಳಲ್ಲ ಇಲ್ಲಿಂದ ಎಲ್ಲಿಗೆ ಯಾವ ಕಡೆ ಬೇಕಾದರೂ ಹೋಗ್ಬೋದು ಯಾವಾಗ ಹೊರಡಬೇಕು ಅನಿಸುತ್ತೋ ಆಗ ಹೊರಡ್ಬೋದು ಆದರೆ ಹೋಗಬೇಕಾದ್ರೆ ಹೇಳೋಗ್ಬೇಡ ಬಿಡೋದಿಲ್ಲ ಆಮೇಲೆ ಒಂದು ಚಿಕ್ಕ ಫೇವರ್ ಅಲ್ಲೊಂದು ಹಳ್ಳಿ ಇದೆ ಹೆಸರು ಮಲೈವಾಸಲ್ ಅಲ್ಲಿ ಅವರಿಗೆ ಏನೇ ಎಮರ್ಜೆನ್ಸಿ ಇದ್ದರೂ 20 ಕಿಲೋಮೀಟ್ರ್ ಹೋಗಬೇಕು ಸೊ ನೀನು ಫ್ರೀ ಇದ್ದಾಗ ಮನ್ಸು ಬಂದಾಗ ಆದರೆ ಒಂದು ಸತಿ ಹೋಗಿ ನೋಡ್ಕೊಂಡು ಬಾ ಐ ರಿಯಲಿ ಅಪ್ರಿಷಿಯೇಟ್ ಇಟ್ ಓಕೆ ಈಗ ನಾನು ಹೊರಡಬೇಕು ಬಾಯ್ ಸಿ ಯು ಲೇಟರ್ ಅಲಿಗೇಟರ್ ಸರಿ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ನಿಮ್ಮೂರ್ಗೇನೆ ಒಂದಂದುವಾದ 80 ವರ್ಷದ ಹುಡುಗಿನ ಬಾಗ್ಲಲ್ಲೇ ನಿಲ್ಸಿ ವೇಟ್ ಮಾಡ್ತಿರೋ ಅಂತ ಹೇಳಿ ಬಂದಿದ್ದೀನಿ ಬಾಯ್ ಮಾರೋ ಒಬ್ರು ಜೀವನದಲ್ಲಿ ಬರೋದು ಬರ್ದಿಟ್ಟಿರೋ ಹಾಗೆ ಅಂತ ವೆಲ್ಲಯ್ಯ ಹೇಳ್ತಾರೆ ಅವತ್ ನನ್ನ ಯಾರೇ ನೋಡಿದ್ರು ಕಾಪಾಡಿರ್ತಿದ್ರು ಆದ್ರೆ ಈ ತರ ಸೆಕೆಂಡ್ ಚಾನ್ಸ್ ಇಂಥ ಮನುಷ್ಯರ ಜೊತೆ ಸಿಕ್ಕಿರ್ತಿತ್ತ ಅಂತ ಗೊತ್ತಿಲ್ಲ ಇದೊಂದು ವರ್ಷದಲ್ಲಿ ಮಾರ ಬಂದಿದ್ದು ತುಂಬಾ ಕಮ್ಮಿನ ಆವಾಗಾವಾಗ ಫೋನ್ ಮಾಡ್ತಾನೆ ಕೊನೆದಾಗ ರಾಣಿನ ಬಿಡಕ್ ಬಂದು ಹಾಗೆ ವಾಪಸ್ ಹೊರಟೋದ ಮಲ್ಕೊಂಡ್ ಬಿಟ್ಲಾ ಹೌದು ಮಲ್ಗಿದಾಳೆ ಇದು ಮಾರನ್ಗೆ ಮನೆ ತರ ಅಂದ್ರೆ ಇಲ್ಲೂ ಇಲ್ಲದೆ ಇನ್ನೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ 2-3 ದಿನ ಹಾಗೆ ಜಾಲಿಯಾಗಿ ಊರ್ ಸುತ್ತಾ ಇರ್ತಾನೆ ದಿಢೀರಂತ ಏನೋ ನೆನ್ಪಿಗೆ ಬರೋ ಹಾಗೆ ಹಾಗೆ ಹೊರಟ್ಬಿಡ್ತಾನೆ ಆದ್ರೆ ಎಲ್ಲರೂ ಅವನ್ನ ತುಂಬಾ ಮಿಸ್ ಮಾಡ್ಕೋತಾರೆ
ಎರಡು ದಿನದಲ್ಲಿ ವೆಲ್ಲಯ್ಯ ಬರ್ಡೇ, ಅದಕ್ಕೆ ಇದೆಲ್ಲ. ಏನು ಅವಸರ? ಇದ್ಬಿಟ್ಟು ಹೋಗ್ಬೋದಲ್ವಾ? ನಿಮ್ಮ ಕಥೆ ಕೊನೆ ಏನು ಅಂತ ತಿಳ್ಕೊಳಕ್ಕೆ ಬಂದೆ. ಇವಾಗ ಹೋಗಬೇಕು. ಬರೀ ನನ್ನ ಕಥೆ ಹುಡ್ಕೊಂಡು ಇಷ್ಟು ದೂರ ಬಂದ್ಯಾ? ವೆಲ್ಲಯ್ಯ ಬರ್ಡೇಗೆ ಮಾರ ಬರ್ತಾನೆ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಯು ಶುಡ್ ಸ್ಟೇ. ಸರಿ, ಊಟಕ್ಕೆ ಹೋಗೋಣ. ಯಾ, ನಾನು ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ. ಏನು ವೆಲ್ಲಯ್ಯ ಹೋಗ್ತಾನ ಇಲ್ವಾ? ಇವತ್ ಯಾಕೆ ಇಷ್ಟೊತ್ತು ಕೇಳು. ಏನು ಹೋಗಣವಾ? ಏ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಿಮ್ಗೇನಾದರೂ ಕೆಲಸ ಇದ್ರೆ ನೀವು ಹೋಗ್ಬೋದು. ಎಲ್ರು ಬರ್ತಾರೆ. ತುಂಬಾ ನೋಡ್ಬೇಡ, ಸ್ವಲ್ಪನೇ ಸಾಕು. ಇವರೆಲ್ಲರೂ ಕುಡಿಯೋಕೆ ಹೋಗ್ತಿರೋದು ನನ್ನ ಎದುರಿಗೆ ಹೇಳಲಿಲ್ಲ, ಯಾಕಂದ್ರೆ ನನ್ನ ಕಂಡ್ರೆ ಮರ್ಯಾದೆ. ನಾನು ಕುಡಿಯೋದಕ್ಕೆ ಹೋಗ್ತಾ ಇರೋದು. ಹೋಗು. ವಾಂಟ್ ಜಾಯನ್? ಒಂದು ಮಾತು ಆಡದೆ ಹೇಗ್ ಸಂಭಾಳಿಸಿದ್ರಿ? ಯಾರನ್ನ? ಮೀನಾಕ್ಷಿ ಅವ್ರನ್ನ. ನಮ್ಮ ಕಾಲದಲ್ಲಿ ಪ್ರೀತಿ ಮಾಡೋರು ಒಟ್ಟಿಗೆ ಮಾತಾಡೋದು ಸಿಗೋದು ಅಷ್ಟು ಸುಲಭ ಇರಲಿಲ್ಲ. ಒಂದು ನಾಟಕ ನಟನಾಗಿ ಮೀನಾಕ್ಷಿನ ಮಾತಾಡಬೇಕು ನೋಡಬೇಕು ಅಂತ ನಾಟಕ ಮಾಡಿದ್ದು ಇದೆ. ಹಾಗೆ ನೋಡಿದ್ರೆ ತುಂಬಾ ನೋಡಿದ್ದೀವಿ, ಮಾತಾಡಿದ್ದೀವಿ. ಎಲ್ಲ ವಿದ್ಯಾಟ ಅಷ್ಟೆ. ಮೀನಾಕ್ಷಿ ಇವಾಗ ಎಲ್ಲಿದ್ದಾರೆ? ಗೊತ್ತಿಲ್ಲ. ಅವ್ರನ್ನ ಅದಾದ್ಮೇಲೆ ನೀವು ನೋಡ್ಲೇ ಇಲ್ವಾ? ಇಲ್ಲ. ಹುಡುಕ್ಲಿಲ್ವಾ? ನಾನು ಪೋಸ್ಟ್ ಮನ್ ಕೆಲ್ಸಕ್ಕೆ ಸೇರಿದ್ದೆ ಮೀನಾಕ್ಷಿನ ಹುಡುಕೋಕೆ ಅಂತ. ರಿಟರ್ನ್ ಲೆಟರ್ಸ್ ಆಫೀಸ್, ಅಡ್ರೆಸ್ ಇಲ್ಲದ ಲೆಟರ್ಸ್ ಎಲ್ಲ ಊರೂರು ಹುಡ್ಕೊಂಡು ಹೋಗಿ ಕೊಡಬೇಕಿತ್ತು. 27 ವರ್ಷ. ಒಂದೊಂದು ಮನೆ ಬಾಗಿಲು ತಟ್ಟುವಾಗ್ಲೂ ಮೀನಾಕ್ಷಿನೇ ಬಾಗಿಲು ತೆಗಿತಾಳೆ ಅಂತ ಮನಸ್ಸು ಹಾತೊರ್ತಿತ್ತು. ಏನು ಹೀಗೆ ಊರೂರು ಅಲ್ದು ತಿರುಗಿ ಕೊನೆಗಿಲ್ಲಿ ಬಂದು ಸೇರಿಕೊಂಡು 50 ವರ್ಷ ಆಯಿತು ಅವಳನ್ನು ಕೊನೆ ಸಾರಿ ನೋಡಿ. ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ನಿನ್ನನ್ನು ಹುಡ್ಕೊಂಬರ್ತೀನಿ ಅಂತ ಅವಳಿಗೋಸ್ಕರ ನಾಟಕ ಮಾಡಿದೆ. ಏಯ್, ರಾತ್ರಿ ಹೊತ್ತಲ್ಲಿ ಯಾಕ್ರೋ ಕರೆಂಟಿಗೆ ಕೈ ಹಾಕ್ತಿದ್ರೆ? ಏನಿಲ್ಲ ಏನಿಲ್ಲ, ಬೆಲ್ಲು ತುಂಬಾ ಸ್ಟ್ರಿಕ್ಟ್ ಡ್ಯಾಡಿ ತರ ಇರಬೇಡ, ನಾವು ನೋಡ್ಕೋತೀವಿ. ಸ್ಟ್ರಿಕ್ಟ್ ಡ್ಯಾಡಿ? ನಮ್ಮ ಮನೆ ತುಂಬಾ ಶಿಸ್ತಿನ ಮನೆ. ನಮ್ಮಪ್ಪ ನಾನು ಸಿನಿಮಾಗೆ ಹೋಗ್ತೀನಿ ಅಂದ್ರೆ ಕೋಪ ಮಾಡ್ಕೊಳ್ಳುವ. ಮೀನಾಕ್ಷಿಗೋಸ್ಕರ ನಾನು ನಾಟಕ ಮಾಡ್ತೀನಿ ಅಂತ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ರು?
ಒಂದ್ ವೇಳೆ ಗೊತ್ತಾಗಿದ್ರೆ ನನ್ನ ಕರೆದು ಸುಮ್ಮನೆ ಎರಡು ಏಟ್ ಹಾಕಿರೋದು ಇರ್ಬೋದೇನೋ, ನೆನಪೇ ಆಗ್ತಿಲ್ಲ, ಹಳೇದೆಲ್ಲ ಮರ್ತು ಹೋಗ್ತಿದೆ. ಮೀನಾಕ್ಷಿ ಇಲ್ಲ ಅನ್ನೋಕ್ಕಿಂತ ಮೀನಾಕ್ಷಿಯನ್ನು ಮರೀತಾ ಇದ್ದೇನೆ ಅನ್ನೋ ಭಯ ಅದೇ ಜಾಸ್ತಿ ಆಗಿರುವುದು. ಮೀನಾಕ್ಷಿ ಅವ್ರ ಫೋಟೋನ ನಾನು ನೋಡಬಹುದಾ? ಅವನು ಮಾರ, ನೀ ನೋಡಿಲ್ಲಲ್ಲ, ಇಲ್ಲೇ ಇರ್ತಾನೆ, ಆಗ ಕಾಣಿಸೋಲ್ಲ ಅಷ್ಟೆ. ಇದೆಲ್ಲ ನಾನು ಮಾರ ತಗೊಂಡಿರೋ ಹಳೆ ಫೋಟೋಗಳು. ಇದು 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 ನೀನು ಕೇಳಿದ್ಯಲ್ಲ ಮೀನಾಕ್ಷಿ ಫೋಟೋ, ಹಳೆಯದು ಅಲ್ಲೆಲ್ಲ ಅಳಿಸೋಗಿದೆ, ಆದರೆ ಅವಳು ತುಂಬ ಸುಂದರವಾಗಿತ್ತು. ಅಮ್ಮ ಒಂದು ಕಟ್ಟಿಗೆ ಹಾಕೊಳ್ವಾ? ನಾನು ಹಾಕ್ತೀನಿ. ಪ್ರೀತಿ ಒಬ್ಬ ಮನುಷ್ಯನ ಹೋಗದೇ ಇರೋ ಜಾಗಕ್ಕೆಲ್ಲ ಕರ್ಕೊಂಡು ಹೋಗುತ್ತೆ. ನಾನು ಹೋದೆ, ನನಗೆ ನಾನು ಪ್ರೀತಿಸಿದವಳು ಸಿಕ್ಕಲಿಲ್ವೇನೋ. ಇದೆ ಈ ಜಾಗ, ಇಲ್ಲಿರುವಂಥ ಜನರು, ಇದಕ್ಕೆಲ್ಲ ಕಾರಣ ಮೀನಾಕ್ಷಿನೇ. ಏ, ಅಲ್ಲೇನ್ ಕರೆಂಟ್ ಜೊತೆ ಆಟ ಆಡ್ತಿದ್ದೀರಾ? ಅಯ್ಯಯ್ಯೋ, ಪ್ಲಗ್ ಹಾಕದ್ಮೇಲೆ ಸ್ವಿಚ್ ಹಾಕು ಅಂತ ಹೇಳ್ದೆ ತಾನೆ. ಅಯ್ಯೋ ಅಯ್ಯೋ, ಬಂದ್ಬಿಟ್ಟ ಎಲ್ಲೋ ಬೇರೆ ಇವಾಗ ಬಂದು ತಲೆ ತಿಂದು ಸಾಯಿಸ್ತಾನೆ. ಕರೆಂಟ್ ಜೊತೆ ಆಟ ಆಡಿದ್ ಸಾಕು ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬಂತು ಬಂತು. ಏನಿಲ್ಲ ಅವೆಲ್ಲ, ಸುಮ್ನೆ ಟೆಸ್ಟ್ ಮಾಡ್ತಿದ್ವಿ ಅಷ್ಟೇ. ಸಕ್ಸಸ್, ಯು ಗೋ ಸ್ಲೀಪ್ ಎಲ್ಲೋ. ನಾನ್ ಮಲಗೋದ್ ಆಗಿರ್ಲಿ, ನಿಮ್ ಕೆಲ್ಸ ಎಲ್ಲ ಆಯ್ತಾ? ನಡಿ ಬಾ. ಸುಮ್ನೆ ಒಂದ್ ಟೆಸ್ಟ್ ಮಾಡೋಣ. ಅಯ್ಯೋ, ಮಾರ ಬರ್ತಾ ಇದ್ದಾನೆ, ಇದೆಲ್ಲ ನೋಡಿದ್ರೆ ಮುಗಿತದೆ. ಎತ್ತಿಡು ತೋರಿಸ್ಬೇಡ. ಹಾಯ್ ಹಾಯ್ ಹಾಯ್. ಏನು ಅಷ್ಟು ಅವಸರವಾಗಿ ಓಡ್ತಿದ್ದೆ? ನನ್ನ ಅವಸರ ನಿಂಗೆ ಗೊತ್ತಾಗಲ್ಲವಲ್ಲಯ್ಯ. ಏ, ನನ್ನ ರೂಮ್ನಲ್ಲಿ ಯಾರು ಉಳ್ಕೊಂಡಿದ್ರಾ? ಹೌದು ಮಾರ, ಡಾಕ್ಟರ್ ಫ್ರೆಂಡು ಒಂದು ಹುಡುಗಿ ಬಂದಿದ್ರು, ಈಗ ತಾನೆ ಹೋದ್ರು, ನೀನು ಬಂದೆ. ಮೈ ಗಾಡ್, ಏ ಹೇಗಿದ್ಯಾ? ಚೆನ್ನಾಗಿದ್ದೀನಿ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಏ, ಯಾರೋ ನಿಮ್ಮ ಫ್ರೆಂಡ್ ಬಂದಿದ್ರಂತಲ್ಲ. ಹ್ಮ್, ಬಂದಿದ್ಲು, ಆದ್ರೆ ನನ್ನ ಫ್ರೆಂಡ್ ಅಲ್ಲ, ನನ್ನನ್ನೇ ಹುಡ್ಕೊಂಡು ಬಂದಿದ್ಲು ಅಂತ ಹೇಳಿದ್ಲು. ಸುಳ್ಳು ಹೇಳಿದ್ಲು,
ನಿನ್ನನ್ನು ಹುಡ್ಕೊಂಡೇ ಬಂದಿದ್ದು. ನನ್ನನ್ನ? ನೀವಿಬ್ರು ಫೋನಲ್ಲೆಲ್ಲ ಮಾತಾಡಿದಿರಂತೆ. ಹಾ, ಅವಳು ಯಾಕಿಲ್ಲಿ, ಯಾಕೆ ಬಂದಿದ್ಲು? ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲ, ಎರಡು ದಿನ ಮುಂಚೆ ನಾನು ಊರಿನಲ್ಲಿದ್ದೆ, ಅಲ್ಲಿರೋರು ನೀನು ಹೇಳ್ದಂಗೆ ಹೇಳ್ತಿದ್ರು ಯಾವ್ದೋ ಹುಡುಗಿ ನನ್ನ ಹುಡ್ಕೊಂಡು ಬಂದಿದ್ಲು ಅಂತ. ಆದರೆ ಹುಡುಕೊಂಡು ಇಷ್ಟು ದೂರ ಬಂದಿದ್ಲ, ಅವಳಿಗೇನಾದರೂ ಸಮಸ್ಯೆನಾ? ಏನಾದರೂ ಸಮಸ್ಯೆ ಆದಾಗಲೇ ನಿನ್ನ ಹುಡ್ಕೊಂಡು ಬರೋದಾ? ಅವಳಿಗೆ ಯಾವ ಸಮಸ್ಯೆನೂ ಇಲ್ಲ. ಎಲ್ಲರೂ ತಾವು ಹೋಗಿ ಕಾಪಾಡ್ತೀರಾ ಅಂತ ವೇಟ್ ಮಾಡ್ತಿರ್ತಾರೆ ಅಂದ್ಕೊಂಡಿದ್ಯಾ? ಹೇ, ದಟ್ಸ್ ನಾಟ್ ಫೇರ್, ನಾನು ಹಾಗೆ ಹೇಳಲಿಲ್ಲ. ಏಯ್, ಅರೆ, ಇದು ನಿಂಗೆ ಸಿಕ್ತು ಕೈ, ಸಾರಿ. ಗೀಚಿದ್ರು ಚೆನ್ನಾಗೇ ಬಿಡಿಸಿದ್ಯಾ, ಕೊಳೆ ಮಾಡಿಬಿಡ್ಬೇಡ. ಅರೆ, ಇದೇ ಅವಳನ್ನ ಇಷ್ಟು ದೂರ ಕರ್ಕೊಂಡು ಬಂದಿದ್ದು, ಆದ್ರೆ ಅವಳು ಹುಡ್ಕೊಂಡು ಬಂದಿದ್ದು ನಿನ್ನ. ಒಂದು ಕಥೆನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ದಾಳೆ ಅಂದ್ರೆ ನಿನ್ ಲೆವೆಲ್ಗೆ ಇಂಥ ಹುಚ್ಚು ಹುಡುಗಿನ ನಾನು ನೋಡೇ ಇಲ್ಲ. ಮಾರಾ, ಸ್ವಲ್ಪ ವೆಲ್ಲಿಂಗ್ ಏನಾಯ್ತು ಅಂತ ನೋಡು. ಯಾಕೇನಾಯ್ತು? ಮಧ್ಯಾಹ್ನದಿಂದ ಊಟಕ್ಕೂ ಬರ್ಲಿಲ್ಲ, ಯಾವ್ದೋ ಲೆಟರ್ ಎಲ್ಲ ತೆಗೆದು ನೋಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಇದೇ ರೀತಿ ಹೇಳ್ತಾ ಇರ್ತೀಯ? ನಿನಗೇನಾಯ್ತು ವೆಲ್ಲಯ್ಯ? ಮರ, ಇವನಿಗೇನಾಯ್ತು ಅಂತ ನೋಡು. ನಾನು ನೋಡ್ತೀನಿ ವೆಲ್ಲಯ್ಯ. ಅಣ್ಣ, ಸ್ವಲ್ಪ ಬಿಸಿನೀರು ಟವಲ್ಲು ತಗೊಂಡು ಬರ್ತೀರಾ? ಸರಿ ಅಮ್ಮ, ತರ್ತೀನಿ. ವೆಲ್ಲಯ್ಯ, ಏನಾಯ್ತು? ಈ ಲೆಟರಲ್ಲಿರೋದೆಲ್ಲ ಅಳಿಸೋಯ್ತು. ಏನು ಅಳಿಸೋಯ್ತು ಅದರಲ್ಲಿ, ಕೊಡಿಲೆ. ಅರೆ ರೇ, ಈ ಲೆಟರಲ್ಲಿ ಅಳಿಸೋಗಿದ್ರು ನಿನ್ನ ಮನಸ್ಸಿನಲ್ಲಿದೆಯಲ್ವಾ? ಇಲ್ಲ, ಲೆಟರೆಲ್ಲ ಅಳಿಸೋಗಿದೆ, ನನಗೂ ಮರ್ತು ಹೋಗಿದೆ. ಅದೇ ಮರೆಯಕ್ಕೆ ಸಾಧ್ಯ? ಮತ್ತೆ ಬರೆದ್ರೆ ಆಯ್ತು. ಅವ್ರಿಗೇನು ಆಗಿಲ್ಲ ಅಣ್ಣ, ಏನು ಪ್ರಾಬ್ಲಮ್ ಇಲ್ಲ. ಸರಿ ಅಮ್ಮ, ಬನ್ನಿ ಹೋಗೋಣ. ಹ್ಞೂ, ಹೇಳು. ಮರ, ಓಕೆ ಓಕೆ, ಬಾಯ್. ವೆಲ್ಲಯ್ಯನಾಗಿರುವ ನಾನು ನನ್ನ ಪ್ರೀತಿಯ ಮೀನಾಕ್ಷಿಗೆ ಬರೆಯುತ್ತಿರುವುದು ಅಷ್ಟೇ ತಾನೇ? ಇದಕ್ಕೆ ಹೋಗಿ ಇಷ್ಟೊಂದು ಭಯ ಪಡ್ಕೊಂಡು ನನ್ನ ಪ್ರೀತಿಯ ಮೀನಾಕ್ಷಿಗೆ ವೆಲ್ಲಯ್ಯ ಬರೆಯುತ್ತಿರುವುದು? ಹಾ, ಮುಂದೆ ಹೇಳು. ನಿನ್ನೆ ನಿನ್ನನ್ನ ನಾನು ರಂಗದಲ್ಲಿ ಅಷ್ಟು ಜನರ ಮಧ್ಯೆ ಆಮೇಲೆ ಮೀನಿನಂತಿರುವ ಕಣ್ಣುಗಳು ಅಲ್ಲಲ್ಲೇ, ಅದು ಅದು ನಿನ್ನ ಮೀನಿನಂತಿರುವ ಕಣ್ಣುಗಳು ಆ ನೋಟದಲ್ಲೇ ಮಾತಾಡ್ತೀನಿ. ರೈಟ್. ವೆಲ್ಲಯ್ಯಗೆ ಏನೂ ಆಗಿಲ್ಲ, ಬಿ ಪಿ ಎಲ್ಲ ನಾರ್ಮಲ್ ಆಗಿದೆ. ಅದೇ ಡಾಕ್ಟರ್ ಆಗಿ ನಾನೇ ಹೇಳ್ತಿದ್ದೀನಲ್ಲ ಅವ್ರಿಗೇನೂ ಆಗಿಲ್ಲ ಅಂತ. ಸುಮ್ಮನೆ ಏನೋ ಕೆಟ್ಟ ಕನ್ಸು ಅಷ್ಟೇ. ಕೆಟ್ಟ ಕನ್ಸ ಡಾಕ್ಟರ್? ಸ್ಟೆಥಾಸ್ಕೋಪ್ ಇಟ್ಟು ಅದನ್ನೆಲ್ಲ ಕಂಡುಹಿಡಿಬೋದಾ? ಸರಿ, ಅಷ್ಟೊಂದು ಅಕ್ರೆ ಇದ್ರೆ ಸ್ವಲ್ಪ ದಿನ ಆದರೂ ಅವ್ರ ಜೊತೆ ನೀನು ಇರಬಹುದಲ್ವಾ? ನೀನು ಎಲ್ಲಿಗೆ ಹೋಗ್ತೀಯ, ಯಾವಾಗ ಬರ್ತೀಯ ಅಂತ ಆ ಮನುಷ್ಯ ಕಾಯ್ಕೊಂಡಿರ್ಬೇಕಾ? ನಾನು ಎಲ್ಲಿಗೆ ಹೋಗ್ತೀನಿ, ಯಾವಾಗ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಕಣಿ. ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ. ಊರ ಹೆಸರೇ ಗೊತ್ತಿಲ್ಲದೆ ಒಬ್ಬ ಹುಡುಗನ ಕರ್ಕೊಂಡು ಬಂದು ಬೆಳೆಸಿ ಮನೆ ಮಾಡಿಕೊಟ್ಟು ಒಂದು ಕುಟುಂಬ ಅಂತ ಕೊಟ್ಟು
ಇದನ್ನೆಲ್ಲ ಯಾರು ಮಾಡ್ತಾರೆ ಹೇಳೋ ಕಣಿ? ಈ ಮನುಷ್ಯ ಮಾಡಿದ್ದಾನೆ. ಬದಲಿಗೆ ನೀನು ಮೀನಾಕ್ಷಿನ ನಾನು ಕರ್ಕೊಂಡು ಬರ್ತೀನಿ ಅಂತ ನನಗೆ ನಾನೇ ಹೇಳ್ಕೊಂಡು ಇದೇ ದಾರಿಲಿ 20 ವರ್ಷದ ಹಿಂದೆ ಬಿಲ್ಡಪ್ ಕೊಟ್ಟು ಹೋದೋನು ನಾನು. ಆದ್ರೆ ಇಲ್ಲಿವರೆಗೂ ಮೀನಾಕ್ಷಿ ಸಿಕ್ಕಿಲ್ಲ. ಸರಿ ಮಾರ, ಒಂದ್ ವೇಳೆ ಈಗ ಮೀನಾಕ್ಷಿ ಸಿಕ್ಕಿದ್ರು ಸಹ ಗೊತ್ತಿಲ್ಲ. ಆದ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತಲ್ಲ. ಇವ್ರು ಈ ತರ ಇರೋದನ್ನ ನಾನು ನೋಡೋದು ಬೇಕಾಗಿಲ್ಲ ಅಲ್ವಾ? ಕಣಿ, ಮೀನಾಕ್ಷಿ ಅಂತ ಒಬ್ರು ಇದ್ದಿದ್ರೆ ಅವ್ರಿಗೇನಾದ್ರೂ ಒಂದು ಆಗಿರ್ಬೇಕಲ್ಲ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ್ರು, ಇಲ್ಲ ಅವ್ರು ತಪ್ಪಿಸ್ಕೊಂಡ್ರ, ಅಥವಾ ಬೇರೆ ಯಾರನ್ನೋ ಸಂತೋಷವಾಗಿ ಮದುವೆ ಆಗಿ ಅವ್ರ ಮಕ್ಕಳಿಗೆ ಹೆಳೆಯ ಅಂತ ಹೆಸರಿಟ್ಟಿದಾರೋ, ಇಲ್ಲ ಇವ್ರ ತರನೇ ಹಳೇದನ್ನ ಯೋಚನೆ ಮಾಡಿಕೊಂಡು ಯಾವುದೋ ಮೂಲೆಯಲ್ಲಿ ಅಳ್ತಾ ಕೂತಿದಾರ, ಇಲ್ಲ ಸತ್ತೋಗಿದಾರ? ಈ ತರ ಏನಾದ್ರೂ ಒಂದು ಸುದ್ದಿ, ಏನಾದ್ರೂ ಒಂದು ಸತ್ಯ ಯಾವಾಗ ಇವ್ರ ಹತ್ರ ಸೇರುತ್ತೋ ಅಂತ ದಿನ ಕುರುಕ್ತಾ ಇದೀನಿ ಕಣಿ. ಅದಕ್ಕೆ ಅಂತ ಇದೇ ನಿನ್ ಲೈಫ್ ಆಗ್ಬಾರ್ದಲ್ವ ಮಾರ? ರೈಟ್, ಯು 100% ರೈಟ್. ಆದ್ರೆ ಬೆಟ್ಟ ತುದಿಲಿ ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿರ್ಬೇಕಾದ್ರೆ, ಇಲ್ಲ ಒಂದು ಸುಂದರವಾಗಿರೋ ಹುಡುಗಿ ಜೊತೆ ಖುಷಿಯಾಗಿರ್ಬೇಕಾದ್ರೆ, ಈ ರೀತಿ ನನಗೆ ಅಂತ ಸಂತೋಷ ಬಂದಾಗ್ಲಿಲ್ಲ, ಅದನ್ನು ಪೂರ್ತಿಯಾಗಿ ಅನುಭವಿಸೋಕ್ಕೂ ಬಿಡದೆ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಕಾಡ್ತಾನೆ ಇದೆ. ಆಗ್ತಿಲ್ಲ, ಭಯ ಆಗ್ತಿದೆ ಕಣಿ. ಇವತ್ತು ಉಸಿರಾಗಿ ಯೋಚನೆ ಮಾಡೋ ಒಂದು ವಿಷಯನ ನಾಳೆ ಬಿಸಾಕ್ ಹೋಗೋ ಈ ಪ್ರಪಂಚದಲ್ಲಿ ಒಂದೇ ಒಂದು ಲೆಟರ್, ಒಂದು ಅಳಿಸೋಗಿರೋ ಫೋಟೋಗ್ರಾಫ್ ಇಟ್ಕೊಂಡು ಮನ್ಸ್ನಲ್ಲಿ ಕೂಡ ದ್ರೋಹ ಮಾಡದೇ ಇರೋ ಒಬ್ಬ ಮನುಷ್ಯ 50 ವರ್ಷದಿಂದ ಕಾಯ್ತಾ ಇದ್ದಾನೆ ಅಂದ್ರೆ ಯೋಚನೆ ಮಾಡು ಕಣಿ. ಇಂಥ ಮನುಷ್ಯನಿಗೋಸ್ಕರ ನನ್ನಿಂದ ಏನು ಮಾಡೋಕ್ಕಾಗಲ್ವಾ? ಅಲ್ದು ಅಲ್ದು ಹುಡುಕಿ ಹುಡುಕಿ ಈಗ ಒಬ್ಬ ಹುಚ್ಚಿನ ತರ ಊರಲ್ಲಿರೋ ಗೋಡೆಗಳ ಮೇಲೆಲ್ಲ ಬರ್ತಿರೋದೇ ಉಳಿದಿತ್ತು. ಬರ್ತ್ಡೇ ಆಚರಿಸ್ಕೊಳ್ಳೋ ವಯಸ್ಸಾಯ್ತು, ಮತ್ತೆ ಟಿಪ್ ಟಾಪ್ ಆಗಿ ಬಂದಿದ್ಯಾ? ಇದಕ್ಕೆ ಟಿಪ್ ಟಾಪ್ ಅಂತ? ಹೌದು. ಹ್ಯಾಪಿ ಬರ್ತ್ಡೇ ವಲ್ಲಯ್ಯ. ಥ್ಯಾಂಕ್ ಯು. ಮಾರನ್ ನೋಡಿದ್ಯಾ? ಇಲ್ವಲ್ಲ, ನೋಡ್ಲಿಲ್ವಲ್ಲ. ನೀನ್ ನೋಡ್ದೇನೋ? ಬೆಳಗ್ಗೆನ ಎಲ್ಲೋ ಚರ್ಚ್ಗೆ ಹೋಗ್ತೀನಿ ಅಂತ ಹೇಳೋದ್ರು. ಚರ್ಚಿಗೆ? ಅವನಿಗೆ ಚರ್ಚಲ್ಲಿ ಏನ್ ಕೆಲ್ಸ? ಅವನು ವೈನ್ ತರೋದಕ್ಕೆ ಹೋಗಿದ್ದಾನೆ. ಸುಮ್ನೆ ಇರಿ, ಅವನಾದ್ರೂ ದೇವಸ್ಥಾನಕ್ಕೆ ಹೋಗಿದ್ದಾನಲ್ಲ, ಯಾಕ್ ಗೊಣಗ್ತೀರಾ? ಬೆಳಗ್ಗೆನೆ ಯಾವ್ದೋ ಮೂಟೆ ತಗೊಂಡು ಗಿಫ್ಟ್ ಕೊಡ್ತೀನಿ ಅಂತ ಹೋದ. ನನ್ನ ಹುಡ್ದ ಹಬ್ಬಕ್ಕೆ ಗಿಫ್ಟ್ ಕೊಡ್ತಾನಂತ? ಅದನ್ನ ನೆನ್ನೆನೆ ಕೊಡ್ಬೇಕಿತ್ತು, ಇಲ್ಲ ನಾಳೆ ಕೊಡ್ಬೇಕು. ಅದೇನು ಇವತ್ ಕೊಡೋದು? ದೊಡ್ಡ ಸಾಂತಾ ಕ್ಲಾಸ್ ವರ್ಷ ಪೂರ್ತಿ ಕೊಡ್ತಾನ? ಏನ್ ಹುಡುಕ್ತಾ ಇದೀಯಾ? ದಾರ್ತ್ ಗಂಟಿದ್ರೆ ಇದನ್ನ ಅಲ್ಲಾಡ್ದಾಗ ಎರಡನೇ ಸ್ಟ್ಯಾಂಡ್ ಅಲ್ಲಿ ಮೂರನೇ ಕಪ್ ಇದೆ, ಅದ್ರ ಒಳಗಡೆ ಇದೆ. ಹಾ, ಅಲ್ಲೇ ಇದೆ. ಥ್ಯಾಂಕ್ ಯುಪ್ಪ. ಏನ್ ಲಿಂಗ್ ದೊಡ್ಡವರಿಗೆ ದೊಡ್ಡ ಗಾಡಿ ಎಲ್ಲ ಬರ್ತಿದೆ? ಬರ್ಲಿ, ಯಾರು ಅಂತ ನೋಡ. ಅನ್ಕೊಂಡೆ ಮಾರ, ಚರ್ಚು ಇವತ್ತು ನಿನ್ನ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಬ್ಲೆಸ್ ಮಾಡಕ್ ಬಂದಿದ್ದಾರೆ, ಸಿಕ್ಕಾಕೊಂಡೆ. ಅನ್ಕೊಂಡೆ ಯಾವ್ದು ನನಗೆ ಇಷ್ಟ ಇಲ್ವೋ ಅದನ್ನೇ ಹುಡುಕೊಂಡು ಮಾಡ್ತಾನೆ ಮಾರ. ಬರ್ಲಿ, ಮಾತಾಡ್ತೀನಿ. ಬೆಲ್ಲಯ್ಯ ಇರಪ್ಪ, ಅವ್ರು ಯಾರಂತ ಗೊತ್ತಿದ್ರು ಕೋಪ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಅಲ್ಲಿ ತಪ್ಪಾಗಿ ತಿಳ್ಕೊತಾರೆ. ತಿಳ್ಕೊಳ್ಳಿ ಬಿಡು, ನಾನ ಬರಕ್ಕೆ. ಬೆಲ್ಲಯ್ಯ ಎಲ್ಲಿಗ ಓಡ್ತಿದ್ದೀರಾ? ಅಯ್ಯೋ ಪಾಪಿಗಳ, ನನಗೆ ಹೇಳ್ಬಿಟ್ಟು ಹೋಗ್ರು. ಇರಿ ದುಡ್ಡರೆ, ಬಂದು ಹೇಳ್ತೀವಿ. ಹ್ಯಾಪಿ ಬರ್ಡೇ ವಿಲಯ್ಯ. ಬಾರು ಬಾಬಾ ಬಾಬಾ. ನೀನು ಯಾವಾಗಮ್ಮ ಬಂದೆ? ಈಗ ತಾನೇ ಬಂದೆ. ಅವ್ರು ಬಂದಿದಾರಲ್ಲ, ಅವರು ನನ್ನ ಜೊತೆನೆ ಬಂದ್ರು. ಏನಮ್ಮ, ಏನಾಯ್ತು? ನನ್ನ ಚಿಕ್ಕವಳಿದ್ದಾಗ ಒಂದು ಕತೆ ಕೇಳಿದ್ದೆ,
ಆ ಕಥೆನೇ ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ದು. ಇಲ್ಲಿ ನೀವು ಎಲ್ಲರ ಹತ್ರ ಹೇಳೋ ಕತೆ ಇದೆ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ನಾಟಕ ಮಾಡಿದ್ದನ್ನು ಹೇಳ್ತೀರಾ? ಹಾಂ, ಆದರೆ ಯಾರಿಗೂ ಕೂಡ ಆ ನಾಟಕದ ಕತೆ ಏನು ಅಂತ ಗೊತ್ತಿಲ್ಲ ಅಲ್ವಾ? ಹಾಂ, ಒಬ್ಬರನ್ನು ಬಿಟ್ಟು, ನೀವವರನ್ನು ಬಿಟ್ಟು ಕಾಡು, ಬೆಟ್ಟ, ಸಮುದ್ರ ಅಂತ ಎಲ್ಲ ಕಡೆ ಅಲ್ದ ಸಿಪಾಯಿ ಕಥೆ. ಅದೇ ಕಥೆನ ನನಗೆ ನನ್ನ ಮೇರಿ ಆಂಟಿನೂ ಹೇಳಿದ್ರು. ಊರೂರು ಹೋಗಿ ಮೆಡಿಕಲ್ ಕ್ಯಾಂಪ್, ರಿಲೀಫ್ ಕ್ಯಾಂಪ್ ಅಂತ ಸರ್ವಿಸ್ ಮಾಡಿ ಅಡ್ರೆಸ್ ಅಂತ ಹೇಳಕ್ಕೆ ಒಂದು ಜಾಗನೂ ಇಲ್ಲದೆ ತುಂಬ ವರ್ಷ ಕಳೆದು ಹೋದ್ರು. ಅವರ ಸ್ವಂತ ಊರು ಒಂದು ಚಿಕ್ಕ ಹಳ್ಳಿ, ಜೇನುಗುಡ್ಡ. ಮನೇಲಿಟ್ಟ ಹೆಸರು ಮೀನಾಕ್ಷಿ. ಮೀನಾಕ್ಷಿ ಸದ್ದಿಗೆಯಿಂದು ಗುಡ್ಡ ಅನ್ನೋ ಊರಲ್ಲಿ. ವೆಳ್ಳಯ್ಯ ವೆಳ್ಳಯ್ಯ ಅನ್ನೋಂತ ಒಬ್ಬ ತುಂಬಾ ದಿನಗಳಿಂದ ನಾಟಕದಲ್ಲಿ ನಟಿಸ್ತಾ ಇದ್ದ. ಒಂದು ದಿನ ಅವನನ್ನು ನೋಡೋದಿಕ್ಕೆ, ನಾಟಕ ನೋಡೋದಿಕ್ಕೆ ಒಂದು ಸುಂದರವಾದ ಹುಡುಗಿ ಬಂದಿದ್ಲಂತೆ. ವೆಳ್ಳಯ್ಯ ಅವಾಗ ಏನ್ ಮಾಡ್ದ, ನಟಿಸ್ತಾನೆ, ಆ ಹುಡುಗಿನ ನೋಡ್ತಾನೇ ಇದ್ದ. ಸಿಪಾಯಿಗೆ ಕೊನೆಯದಾಗಿ ಆ ಮೀನ್ ಹೇಗ್ ಸಿಕ್ತು? ಆ ನಾಟಕದಲ್ಲಿ ಸಿಪಾಯಿಗೆ ಕೊನೆಯದಾಗಿ ಆ ಮೀನ್ ಹೇಗ್ ಸಿಕ್ತು? ಅದು ನೆನಪಲ್ಲಿಲ್ಲ.
ಆದರೆ ನಾಟಕದಲ್ಲಿ ಮುಂದೆ 5 ನಿಮಿಷದಲ್ಲೇ ಸಿಕ್ತು. ಇವತ್ತು ನಾನು ಹುಟ್ಟಿದ್ದೀನ. ಏನೋ ಹ್ಯಾಪಿ ಬರ್ತ್ಡೇ ವೆಲ್ಲು.
ಅವಾಗ್ಲೇ ಸೇರಿದ್ರೆ ಇವಾಗ ನಮ್ ವಯಸ್ಸಿನ ಮಕ್ಕಳಿರ್ತಾ ಇದ್ರು ಅನ್ಸುತ್ತಲ್ವಾ? ನಿಮ್ ವಯಸ್ಸವ್ರಿಲ್ಲ ಅಂದ್ರು ನನ್ನ ವಯಸ್ಸವ್ರು ಇರ್ತಾ ಇದ್ರು. ಆದ್ರೆ ಈ ಜಾಗ ಈ ಜನ ಎಲ್ರೂ ಬೇರೆಲ್ಲೋ ಹೇಗೋ ಇರ್ತಿದ್ವಿ. ನಾನು ಹಾಗೆ ಊರು ಬಿಟ್ಟು ಊರಿಗೆ ಬಂದು ಹೆಸರು ಕೂಡ ಹೇಳದೇ ಇರೋರ ಹತ್ರ ಕೈ ಹಿಡ್ಕೊಂಡು ನಿಂತಿದ್ದೀನಿ. ಹೇ ಮಣಿಮಾರ, ಮಾರ ಅಂತ ಕರೀಬೋದು. Thank you.